யம் பிரம்மா வருணேந்திர ருத்ர மருதஹ ஸ்துன்வந்தி திவ்யை ஸ்தவை வேதை சாங்க பதக்ரமோபநிஷதை காயந்தி யம் சாமகாஹ த்யானாவஸ்தித தத்கதேன மனசா பஷ்யந்தி யம் யோகினோ யஸ்யாந்தம் ந விதுஹ சுராசுரகணாஹ தேவாய தஸ்மை நமஹ தேவாய தஸ்மை நமஹ. நாராயணம் பத்மபுவம் வசிஷ்டம் சக்திஞ்ச தத்புத்ர பராசரஞ்ச வியாசம் சுகம் கௌடபதம் மகாந்தம் கோவிந்த யோகீந்திர மதாஸ்ய சிஷ்யம் ஸ்ரீ சங்கராச்சார்ய மதாஸ்ய பத்மபாதஞ்ச ஹஸ்தாமலகஞ்ச சிஷ்யம் தம் தோட்டகம் வார்த்திககாரமன்யான் அஸ்மத்குரூன் சந்ததமானதோஸ்மி சதாசிவசமாரம்பாம் சங்கராச்சார்ய மத்யமாம் அஸ்மதாச்சார்ய பரியந்தாம் வந்தே குரு பரம்பராம் சங்கரம் சங்கராச்சாரியம் கேசவம் பாதராயணம் சூத்ரபாஷ்ய கிருதௌ வந்தே பகவந்தௌ புனஃ புனஃ ஸ்ருதி ஸ்மிருதி புராணானாம் ஆலயம் கருணாலயம் நமாமி பகவத் பாதம் சங்கரம் லோக சங்கரம் வந்தே தம் சச்சிதானந்தம் யதிவர்யம் மகாமதிம் வேத வேதாந்த சாரஜ்ஞம் சத்குரும் பணதோஸ்மியஹம் ஸ்ரீகுரும் பணதோஸ்மியஹம் சதாஹம் சம்ப்ரதாயஜ்ஞம் சையமீந்திரம் சதாஶ்ரயம் சத்குரும் சச்சிதானந்தம் சதாசாரம் சமாஶ்ரயே அதேஹி பகவோ ப்ரஹ்ம ஸ்ரீமச்சங்கர பகவத் பூஜ்ய பாத மஹாசத்குருப்யோ நம ஸ்ரீ ஸ்ரீ சச்சிதானந்தேந்திர சரஸ்வதி சத்குரு பாதுகாப்யாம் நம ஓம் சாந்தி ஷாந்தி ஷாந்தி நமோ நம சத்குரு பாதுகாப்யாம். சத்குரு பக்தரோ சங்கர பகவத் பூஜ்ய பாதாச்சாரியர பரம ஆராதகரோ மேலாகி பிரம்மசூத்த சாங்கர பாஷ்ய பிரியரு ஆகி தத்துவ ஜிஜாசு சாதகராகிருவ தம்மெல்லரிகூ இந்தின சுப்பிரபாதவன்னு ஹேளுத்தா இந்து சுபகன்னாம சம்வத்சரதல்லி உத்தராயண வசந்த ரிது வைசாக மாச சுக்ல பட்ச சதுர்த்தி திதி நாளையும் சௌத்தியிலே நாடில் பஞ்சே இந்த வார புதவார புதகிரகவன் ஆராதனை மாடி நம்மெல்லரிகூ புத்தியன் கொடப்ப சித்த சுத்தியன்ன அனுகிரக மாடோ என்று கேட்டுக்கொள்ளுவ வார இந்து தம்மெல்லரிகூ சுபோதயவன்னு கோருத்த இந்த பிரம்மசூத்திர
ಶಾಂಕರ ಭಾಷ್ಯ ಸಾರ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ನಮೋ ನಮ ಸದ್ಗುರು ಪಾದುಕಾಭ್ಯಾಂ ಓಂ ಶಾಂತಿ ಶಾಂತಿ ಶಾಂತಿ. ಇಂದಿನ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಪ್ರವಚನ ವಿಶೇಷ ಉಪನ್ಯಾಸ 99ನೇ ವಿಶೇಷ ಉಪನ್ಯಾಸ 97ನೇ ಅಧಿಕರಣ ಶುರು ಮಾಡೋಣ. ಇಂದಿನ ಅಧಿಕರಣಕ್ಕೆ ಹೆಸರು ಉಭಯಲಿಂಗಾಧಿಕರಣ. ಅದ್ವೈತ ವೇದಾಂತ ದರ್ಶನದಲ್ಲಿ ಅತ್ಯಂತ ಪ್ರಧಾನವಾಗಿರುವ ಶ್ರೇಷ್ಠವಾದ ಒಂದು ಅಧಿಕರಣವಿದು. ಶುರು ಮಾಡೋಣ. ಅಥ ಬ್ರಹ್ಮಸೂತ್ರ ಶಾಂಕರ ಭಾಷ್ಯೇ ತೃತೀಯಾಧ್ಯಾಯೇ ಸಾಧನಾಧ್ಯಾಯೇ ದ್ವಿತೀಯೇ ಪಾದೇ ಪಂಚಮಂ ಉಭಯಲಿಂಗಾಧಿಕರಣಂ. ಓಂ ಶಾಂತಿ ಶಾಂತಿ ಶಾಂತಿ. ಈ ಅಧಿಕರಣದಲ್ಲಿ ಒಟ್ಟು 11 ಸೂತ್ರವಿದೆ. ದೊಡ್ಡ ಅಧಿಕರಣ. ಸೂತ್ರ ಹೇಳುವುದಕ್ಕೆ 5 ನಿಮಿಷವಾಗತ್ತೆ, ಪರವಾಗಿಲ್ಲ, ಸೂತ್ರ ಶುರು ಮಾಡ್ತಾ ಇದ್ದೇನೆ. 3ನೇ ಅಧ್ಯಾಯ 2ನೇ ಪಾದ 5ನೇ ಅಧಿಕರಣದಲ್ಲಿ 11ನೇ ಸೂತ್ರದಿಂದ ಪ್ರಾರಂಭ. ಅಥ ಉಭಯಲಿಂಗಾಧಿಕರಣಂ ಓಂ ನ ಸ್ಥಾನತೋಪಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ ಓಂ ನ ಭೇದಾದಿಚಿ ಚೇನ್ನ ಪ್ರತ್ಯೇಕಮತದ್ವಚನಾತೇ ಓಂ ಅಪಿ ಚೈವಮೇಕೇ ಓಂ ಅರೂಪವದೇವಹಿ ತತ್ಪ್ರಧಾನತ್ವಾತ್ ಓಂ ಪ್ರಕಾಶಾದಿವಚ್ಚ ಅವಯ್ಯಥ್ಯಾತ್ ಓಂ ಆಹ ಚ ತನ್ಮಾತ್ರಂ ಓಂ ದರ್ಶಯತಿ ಚಾಥೋ ಅಪಿ ಸ್ಪರ್ಯತೇ ಓಂ ಅತಯೇವ ಚೋಪಮಾ ಸೂರ್ಯಕಾಧಿವತಿ ಓಂ ಅಂಬುವದ ಗ್ರಹಣತ್ವ ನ ತಥಾತ್ವಂ ಓಂ ವೃದ್ಧಿ ಹ್ರಾಸ ಭಾಗ್ತ್ವಂ ಅಂತರ್ಭಾವಾತಿ ಉಭಯ ಸಾಮಂಜಸ್ಯ ದೇವಂ ಓಂ ದರ್ಶನಾಚ್ಚ ಓಂ ಶಾಂತಿ ಶಾಂತಿ ಶಾಂತಿ. 11ನೇ ಸೂತ್ರದಿಂದ ಪ್ರಾರಂಭ ಮಾಡಿಕೊಂಡು 21ನೇ ಸೂತ್ರದವರೆಗೆ 11 ಸೂತ್ರಗಳಿಂದ ರಚಿತವಾಗಿರುವ ಅತ್ಯಂತ ಮಂಗಳಕರವಾದ ಪರಮಶ್ರೇಷ್ಠವಾದ ಅಧಿಕರಣ ಉಭಯಲಿಂಗಾಧಿಕರಣಂ. ಈ ಅಧಿಕರಣಕ್ಕೆ 5 ಅಂಶಗಳನ್ನು ಹೇಳ್ಬಿಡ್ತೇನೆ. ಅಧಿಕರಣಕ್ಕೆ 5 ಅಂಶಗಳು ಯಾವುದು? ವಿಷಯೋ ವಿಷಯಶ್ಚೈವ ಪೂರ್ವಪಕ್ಷ ತಥೋತ್ತರ ನಿರ್ಣಯಶ್ಚೇತಿ ಸಿದ್ಧಾಂತ ಶಾಸ್ತ್ರೇ ಅಧಿಕರಣಂ ಸ್ಮೃತಂ. ಪಂಚಾಧಿಕರಣಂ ಸ್ಮೃತಂ. ಈ ಅಧಿಕರಣಕ್ಕೆ ವಿಷಯ ವಾಕ್ಯ ಯಾವುದು? ಉಪನಿಷತ್ತುಗಳಲ್ಲಿ ಪರಬ್ರಹ್ಮವನ್ನು ಸವಿಶೇಷವಾಗಿಯೂ ತಿಳಿಸಿಕೊಟ್ಟಿದ್ದಾರೆ, ನಿರ್ವಿಶೇಷವಾಗಿಯೂ ತಿಳಿಸಿಕೊಟ್ಟಿದ್ದಾರೆ. ಎರಡೂ ತರಹದ ವಾಕ್ಯಗಳಿವೆ. ಪರಬ್ರಹ್ಮವನ್ನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂದು ಕರೆದಿದ್ದಾರೆ. ಇದು ಬ್ರಹ್ಮವು ಸತ್ಯವೂ ಆಗಿದೆ, ಜ್ಞಾನವೂ ಆಗಿದೆ, ಅನಂತವೂ ಆಗಿದೆ ಅಂತ ಹೇಳ್ತಾ ಇದೆ. ಸರ್ವಕಾಮ ಸರ್ವಗಂಧ ಅಂತ ಹೇಳ್ತಾ ಇದೆ. ಇದು ಸವಿಶೇಷ ವಾಕ್ಯಗಳು. ವಿಶೇಷಗಳಿಂದ ಕೂಡಿರುವ ಬ್ರಹ್ಮವನ್ನ ಉಪದೇಶ ಮಾಡುವಂತಹ ವಾಕ್ಯಗಳು. ಇನ್ ಕೆಲವು ವಾಕ್ಯಗಳು ಎತ್ತದ್ರೇ ಶಮಗ್ರ ಶಮಗೋತ್ತಮ ವರ್ಣಮ ಚಕ್ಷು ಶ್ರೋತ್ರಂ ಅಶಬ್ದಮ ಸ್ಪರ್ಶಮ ರೂಪ ಮವ್ಯಯಂ ಸವಾಯೇಷ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅವಯೋ ಬ್ರಹ್ಮ. ನಿರ್ವಿಶೇಷ ವಾಕ್ಯಗಳು. ಕೆಲವು ಮಂತ್ರಗಳು
ಸವಿಶೇಷವಾಗಿ ಬ್ರಹ್ಮವನ್ನು ಹೇಳ್ತಾ ಇವೆ. ಕೆಲವು ಮಂತ್ರಗಳು ನಿರ್ವಿಶೇಷವಾಗಿ ಹೇಳ್ತಾ ಇವೆ. ಇದು ವಿಷಯ ವಾಕ್ಯ. ಇಲ್ಲಿ ಸಂಶಯವೇನು? ಪರಬ್ರಹ್ಮವು ನಿಜವಾಗಿ ಸವಿಶೇಷವಾಗಿದೆಯೇ ನಿರ್ವಿಶೇಷವಾಗಿದೆಯೇ? ಪರಬ್ರಹ್ಮವು ನಿಜವಾಗಿ ಸಗುಣವೇ ಅಥವಾ ನಿರ್ಗುಣವೇ? ಪರಬ್ರಹ್ಮಕ್ಕೆ ನಿಜವಾಗಿಯೂ ನಾಮರೂಪಗಳು ಉಂಟ ನಾಮರೂಪಗಳಿಲ್ಲವ ಅಂತ ಸಂಶಯ. ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ಹೇಗ್ ಬೇಕಾದ್ರೂ ಮಾಡ್ಕೊಳ್ಳ, ಬ್ರಹ್ಮಕ್ಕೆ ನಾಮರೂಪಗಳು ಉಂಟು ಬ್ರಹ್ಮಕ್ಕೆ ನಾಮರೂಪಗಳಿಲ್ಲ ಎರಡನ್ನು ಹೇಳೋಣ. ಅಥವಾ ಪರಬ್ರಹ್ಮಕ್ಕೆ ನಾಮ ರೂಪ ಗುಣ ಸಂಬಂಧ ಕ್ರಿಯಾ ವಿಶೇಷ ಎಲ್ಲವೂ ಇದೆ ಅಂತ ತೀರ್ಮಾನ ಮಾಡೋಣ ಅಂತ ಪೂರ್ವ ಪಕ್ಷ. ನೋ, ಸಾಧ್ಯವಿಲ್ಲ. ಉಪನಿಷತ್ತುಗಳಲ್ಲಿ ಜ್ಞೇಯವೆಂದು ತಿಳಿಸಲ್ಪಟ್ಟಿರುವ ಪರಬ್ರಹ್ಮವು ನಿರುಪಾಧಿಕವಾಗಿದೆ, ಬಹಳ ಚೆನ್ನಾಗಿ ನಿರ್ವಿಶೇಷವಾಗಿದೆ, ನಾಮರೂಪರಹಿತವಾಗಿದೆ. ಇಂಥ ನಾಮರೂಪರಹಿತವಾಗಿರುವ ನಿರ್ವಿಶೇಷ ಪರಬ್ರಹ್ಮವನ್ನು ಅಧ್ಯಾರೋಪಾಪವಾದ ದೃಷ್ಟಿಯಿಂದ ವೇದಾಂತಗಳು ತಿಳಿಸುತ್ತಿವೆಯಾದ್ದರಿಂದ ಅರೂಪವದೇವ ಬ್ರಹ್ಮ, ನಾಮರೂಪರಹಿತಮೇವ ಪರಂ ಬ್ರಹ್ಮ ಎನ್ನುವುದು ಉತ್ತರ ಪಕ್ಷ. ಇದರ ಪ್ರಯೋಜನವೇನು? ನಾಮರೂಪರಹಿತವಾಗಿರುವ ಪರಬ್ರಹ್ಮವು ಎಲ್ಲರಿಗೂ ಪ್ರತ್ಯಗಾತ್ಮರಾಗಿರುವುದರಿಂದ ಅದಕ್ಕೆ ನಾಶವಿಲ್ಲ, ಅದಕ್ಕೆ ಯಾವ ತರಹದ ವಿಕಾರಗಳು ಇಲ್ಲ. ಆ ಪರಬ್ರಹ್ಮವೇ ನಮ್ಮೆಲ್ಲರ ಪರಮಾರ್ಥ ಸ್ವರೂಪವೆಂದು ತಿಳಿದುಕೊಂಡರೆ ಅದಕ್ಕೆ ಬ್ರಹ್ಮಜ್ಞಾನ ಅಂತ ಹೆಸರು. ಆದ್ದರಿಂದ ಪರಬ್ರಹ್ಮವನ್ನ ಅರೂಪವತೆ ಅರೂಪಂ ಎಂದೇ ತಿಳಿಯಬೇಕು ಎನ್ನುವುದು ಸಿದ್ಧಾಂತ. ಈ ಐದು ಅಂಶಗಳನ್ನು ತಂದು ಭಗವತ್ಪಾದ ಶಂಕರಾಚಾರ್ಯರವರು ಈ ಅಧಿಕರಣಕ್ಕೆ ಪೂರ್ಣವನ್ನು ತುಂಬುತ್ತಾ ಇದ್ದಾರೆ. ಶುರು ಮಾಡ್ತಾ ಇದ್ದೇನೀಗ. ಲಕ್ಷ್ಯವನ್ನು ಕೊಟ್ಟು ಏಕಾಗ್ರತೆಯಿಂದ ಎಲ್ಲರೂ ಶ್ರವಣ ಮಾಡೋಣ. ಅಥ ಬ್ರಹ್ಮಸೂತ್ರ ಶಂಕರ ಭಾಷ್ಯೇ ತೃತೀಯಾಧ್ಯಾಯೇ ಸಾಧನಾಧ್ಯಾಯೇ ದ್ವಿತೀಯೇ ಪಾದೇ ಪಂಚಮಂ ಉಭಯಲಿಂಗಾಧಿಕರಣಂ ಓಂ ನಸ್ಥಾನತೋಪಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ ಓಂ ಓಂ ನಸ್ಥಾನತೋ ಹಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ ಓಂ ಓಂ ಶಾಂತಿ ಶಾಂತಿ ಶಾಂತಿ. ಇಂಥ ಸೂತ್ರಗಳನ್ನ ನಮ್ಮ ನಾಲಿಗೆಯಿಂದ ಪಠನ ಮಾಡಿದಾಗ ನಾಲಿಗೆ ಪವಿತ್ರವಾಗುತ್ತೆ. ಈ ನಾಲಿಗೆಯಿಂದ ಏನಾದ್ರೂ ಪಾಪ ಕರ್ಮಗಳನ್ನ ಮಾಡಿದ್ದರೆ ಎಲ್ಲ ಪಾಪಗಳು ಭಸ್ಮ. ಅಷ್ಟು ಪರಮ ಮಂಗಳಕರವಾಗಿರುವ ಭಗವಾನ್ ವೇದವ್ಯಾಸರ, ಭಗವಾನ್ ಪಾದರಾಯಣಾಚಾರ್ಯರವರ ಪ್ರಾಸಾದಿಕ ಸೂತ್ರಗಳು, ಪ್ರಾಸಾದಿಕ ದಿವ್ಯ ಮಂತ್ರಗಳು. ಈ ಸೂತ್ರಗಳನ್ನ ಪ್ರತಿದಿನವೂ ಪಾರಾಯಣ ಮಾಡ್ತಾ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಂ ನಸ್ಥಾನತೋಪ್ಯ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ ಓಂ ಓಂ ನಸ್ಥಾನತೋಪ್ಯ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ ಓಂ ಶಾಂತಿ ಶಾಂತಿ ಶಾಂತಿ. ಪರಿಚ್ಛೇದ ಮಾಡ್ತೇನೆ. ನ ಸ್ಥಾನತಃ ಅಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ಇತಿ ಸಪ್ತಪದಾತ್ಮಕಂ ಸೂತ್ರಂ. ಈ ಸೂತ್ರದಲ್ಲಿ ಏಳು ಪದಗಳಿವೆ. ಯಾವ್ಯಾವುದು? ನ ಸ್ಥಾನತಃ ಅಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ. ಚೆನ್ನಾಗಿದೆ. ಓಂ ಶಾಂತಿ ಶಾಂತಿ ಶಾಂತಿ. ಅನ್ವಯ ಹೇಳ್ತೇನೆ. ಸ್ಥಾನತಃ ಅಪಿ ಪರಸ್ಯ ಉಭಯಲಿಂಗಂ ನ ಹಿ ಸರ್ವತ್ರ
ಸೂತ್ರ ಆ ಸೂತ್ರಗಳಿಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಸೂತ್ರಕಾರರ ಆತ್ಮನೇ ಆಗಿರಬೇಕು. ಅಂಥವರೇ ಭಗವತ್ಪಾದ ಶಂಕರಾಚಾರ್ಯರವರು, ಅವರೇ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಪ್ರಭುಗಳು, ಸರಸ್ವತಿ ತಪಸ್ವಿಗಳು. ಸ್ಥಾನತಃ ಉಪಾಧಿಯಿಂದ, ಸ್ಥಾನ ಎಂದರೆ ಉಪಾಧಿ, ಸ್ಥಾನತಃ ಅಪಿ ಉಪಾಧಿಯ ದೆಸೆಯಿಂದಲೂ ಕೂಡ ಪರಸ್ಯ ಪರಬ್ರಹ್ಮಕ್ಕೆ ಉಭಯಲಿಂಗಂ ಉಭಯಲಿಂಗತ್ವವು ನ ಸಾಧ್ಯವಿಲ್ಲ. ನಿರುಪಾಧಿಕವಾಗಿ ನೋಡಿದರಂತೂ ಪರಬ್ರಹ್ಮವು ನಿರ್ವಿಶೇಷವಾಗಿದೆ. ಉಪಾಧಿಗಳಿಂದ ನೋಡಿದಾಗಲೂ ಸ್ಥಾನತಃ ಅಪಿ ಉಪಾಧಿ ಸಂಬಂಧಾದಪಿ ಪರಸ್ಯ ಬ್ರಹ್ಮಣ ಪರಬ್ರಹ್ಮಕ್ಕೆ ಉಭಯಲಿಂಗಂ ನ ಸಂಭವತಿ. ಉಭಯಲಿಂಗ ಬ್ರಹ್ಮವು ಸೋಪಾಧಿಕವೂ ಆಗಿದೆ, ನಿರುಪಾಧಿಕವೂ ಆಗಿದೆ, ಸಗುಣವೂ ಆಗಿದೆ, ನಿರ್ಗುಣವೂ ಆಗಿದೆ, ಸವಿಶೇಷವೂ ಆಗಿದೆ, ನಿರ್ವಿಶೇಷವೂ ಆಗಿದೆ ಎಂದು ಉಭಯಲಿಂಗ ಎರಡೂ ರೀತಿಯಂತಹ ಲಿಂಗ ಉಳ್ಳದ್ದು ಅಲ್ಲ. ಬ್ರಹ್ಮವನ್ನ ಯಾವ ರೀತಿಯಿಂದ ನೋಡಿದರೂ ಉಭಯಲಿಂಗವಲ್ಲ. ಹೀ ಏಕೆಂದರೆ ಸರ್ವತ್ರ ಸರ್ವತ್ರ ವೇದಾಂತೇಶು ಸರ್ವತ್ರ ಉಪನಿಷತ್ಸು ಎಲ್ಲ ಉಪನಿಷತ್ತುಗಳಲ್ಲಿಯೂ ಪರಬ್ರಹ್ಮವನ್ನ ನಿರುಪಾಧಿಕ ನಿರ್ವಿಶೇಷ ಅದ್ವಿತೀಯ ನಿರ್ಗುಣ ನಿಷ್ಪ್ರಪಂಚ ನಿರವಯವ ಎಂದೇ ಉಪದೇಶ ಮಾಡಿರುವುದರಿಂದ ನಮಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಮಾರ್ಗದರ್ಶಕ ಯಾರು? ವೇದಾಂತ ವಾಕ್ಯಗಳು. ಚೆನ್ನ ಜಾಪ್ಯ ಇಟ್ಕೊಂಬಿಡಿ, ಇಲ್ಲಿ ವೇದಾಂತ ವಾಕ್ಯಗಳಿಗೆ ಹೆಚ್ಚಿನ ಪ್ರಾಮಾಣ್ಯ. ಅದನ್ನನುಸರಿಸಿ ಯುಕ್ತಿ ಅನಂತರ ಅನುಭವ. ಪರಬ್ರಹ್ಮವನ್ನ ನಾವು ಏನಂತ ತಿಳಿಯಬೇಕು? ನಿರ್ವಿಶೇಷ ಅಂತ ತಿಳಿಯಬೇಕು. ನಿರ್ವಿಶೇಷವಾಗಿಯೂ ಇದೆ, ಸವಿಶೇಷವಾಗಿಯೂ ಇದೆ ಎಂದು ಉಭಯಲಿಂಗವಾಗಿ ತಿಳಿದುಕೊಳ್ಳಬಾರದು. ನ ಸ್ಥಾನತೋಪಿ ನ ಉಪಾಧಿತೋಪಿ ಪರಸ್ಯ ಉಭಯಲಿಂಗಂ ಸಂಭವತಿ ಕುತಃ ಸರ್ವತ್ರ ಉಪನಿಷತ್ಸು ನಿರ್ವಿಶೇಷ ರೂಪತ್ವೇನ ಪ್ರತಿಪಾದನ ದರ್ಶನಾತಿ. ಸೂತ್ರ ಖರ್ಚವಾಯ್ತು. ಇದು ಶಂಕರಾಚಾರ್ಯರು ಪೂರ್ಣವನ್ನು ತುಂಬುತ್ತಾನೆ. ಎಷ್ಟು ಚೆನ್ನಾಗಿದೆ ನನ್ಗನ್ಸುತ್ತೆ, ಯಾರಾದರೂ ನಿಜವಾದ ಮುಮುಕ್ಷ ಸಾಧಕರಿದ್ದರೆ, ಬರೀ ಆಟಾಟೋಪ ಮುಮುಕ್ಷಗಳಲ್ಲ, ಎಳೆಯವಾಗಿ ಮುಮುಕ್ಷಗಳು. ನನ್ಗೇನು ಬೇಕಾಗಿಲ್ಲ ಈ ಪ್ರಪಂಚದಲ್ಲಿ, ಕೀರ್ತಿ ಬೇಡ, ಹಣ ಬೇಡ, ಊಟ ತಿಂಡಿ ಬೇಡ, ಆರೋಗ್ಯವೇ ಬೇಕಾಗಿಲ್ಲ. ಈ ಮಾನವ ಜನ್ಮದಲ್ಲಿ ಇಷ್ಟು ವರ್ಷ ಕಳೆದು ಬಿಟ್ಟೆ, 40 ಆಯ್ತು 50 ಆಯ್ತು, ಉಳಿದ ಆಯುಷ್ಯವನ್ನ ನಾನು ಬ್ರಹ್ಮಜ್ಞಾನ ಪ್ರಾಪ್ತಿಗಾಗಿ ವಿನಿಯೋಗ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿಕೊಂಡಿರುವ ಯಾರಾದರೂ ಮಹಾತ್ಮರಾದ ಸನ್ಯಾಸಿಗಳು, ತಪಸ್ವಿಗಳು, ಅಧ್ಯಾತ್ಮ ಸಾಧಕರಿದ್ದರೆ ಅವರಲ್ಲಿ ನನ್ನ ಸವಿನಯ ವಿಶೇಷ ಪ್ರಾರ್ಥನೆ ಏನೆಂದರೆ, ಅಂಥವರು ಈ ಬ್ರಹ್ಮಸೂತ್ರ ಭಾಷ್ಯವನ್ನ ನಿಧಾನವಾಗಿ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡ್ತಾ ಬಂದರೆ ಅವರ ಮನಸ್ಸಿನಲ್ಲಿ ಒಂದು ಕನ್ವಿಕ್ಷನ್ ಆಗುತ್ತೆ, ನಿರ್ಣಯವಾಗುತ್ತೆ. ಏನಂತ? ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಎನ್ನುವ ವಿಜ್ಞಾನವು ನಿಶ್ಚಿತವಾಗಿ ಬಿಟ್ಟರೆ ಅವರೇ ಬ್ರಹ್ಮಜ್ಞಾನಿಗಳು. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತ್. ಇಂಥ ಅವಕಾಶ ಸನ್ಯಾಸಿಗಳಿಗೆ, ಯತಿಪುಂಗವರಿಗೆ 100% ಇದೆ. ಏನ ಬ್ರಹ್ಮಣ ಸುಷುಪ್ತ್ಯಾದಿಷು ಜೀವ ಉಪಾಧ್ಯುಪಶಮಾತ್ ಸಂಪದ್ಯತೆ ತಸ್ಯ ಬ್ರಹ್ಮಣ ಇದಾನೀಂ ಸ್ವರೂಪಂ ಶ್ರುತಿ ವಶೇನ ನಿರ್ಧಾರ್ಯತೆ. ಎಷ್ಟು ಚೆನ್ನಾಗಿದೆ ಭಾಷ್ಯ! ಸುಂದರವಾದ ಭಾಷ್ಯಕ್ಕೆ ಸಮಾನವಾದ ಭಾಷ್ಯ ಮತ್ತೊಂದಿಲ್ಲ. ಅತ್ಯಂತ ಕಠಿಣವಾಗಿರುವ, ಅತ್ಯಂತ ಶುಷ್ಕವೆಂದು ತೋರುತ್ತಿರುವ
ಅದ್ವೈತ ವೇದಾಂತ ಸಿದ್ಧಾಂತದ ಸಾಧನಗಳನ್ನ ರಹಸ್ಯಗಳನ್ನ ಭಗವತ್ಪಾದ ಶಂಕರಾಚಾರ್ಯರು ತುಂಬಾ ಸರಳವಾದ ಭಾಷೆಯಲ್ಲಿ ಬರೀತಾ ಇದ್ದಾರೆ. ಹಿಂದಿನ ಅಧಿಕರಣದಲ್ಲಿ ಜೀವಾತ್ಮನು ಬ್ರಹ್ಮದಲ್ಲಿ ಒಂದಾಗಿರುತ್ತಾನೆ ಸುಷುಪ್ತಿಯಲ್ಲಿ ಅಂತ, ಸುಪ್ತಿಯಾದಿಶು ಸುಷುಪ್ತಿಯಲ್ಲಿ ಮೂರ್ಛೆಯಲ್ಲಿ ಮತ್ತೊಂದು ಸಮಯದಲ್ಲಿ ಬ್ರಹ್ಮಣ ಸಹ ಸಂಪದ್ಯತೆ ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ. ಜೀವಾತ್ಮನು ಪ್ರತಿದಿನವೂ ಕೂಡ ಸುಷುಪ್ತಿಯಲ್ಲಿ ಬ್ರಹ್ಮದ ಜೊತೆಯಲ್ಲಿ ಸೇರಿಕೊಂಡು ಉಪಾಧ್ಯುಪಶಮಾತೆ ತನ್ನ ಅವಿದ್ಯಾ ಕಲ್ಪಿತವಾಗಿರುವ ಎಲ್ಲ ಉಪಾಧಿಗಳನ್ನು ಕೈಬಿಟ್ಟೋಗ್ಬಿಡ್ತಾನೆ. ಬಾ, ಉಪಾಧಿಗಳಿಂದಲೇ ದುಃಖ, ಉಪಾಧಿಗಳಿಂದಲೇ ಚಿಂತೆ, ಉಪಾಧಿಗಳೇ ಮನುಷ್ಯನಿಗೆ ಶತ್ರು. ಈ ಉಪಾಧಿಗಳನ್ನ ಆತ್ಮಜ್ಞಾನದ ಬಲದಿಂದ ಕಳಚಿಕೊಳ್ಳುವುದೇ ವೇದಾಂತ. ಇದು ಸಾಧ್ಯವಾ ಅಂತಂದ್ರೆ ಸುಷುಪ್ತಿಯನ್ನ ನೋಡು. ಪ್ರತಿಯೊಬ್ಬ ಮನುಷ್ಯ ತನ್ನ ಗಾಢ ನಿದ್ರೆಯಲ್ಲಿ ಸುಷುಪ್ತಿ ಅವಸ್ಥೆಯಲ್ಲಿ ತನ್ನ ಎಲ್ಲ ಉಪಾಧಿಗಳನ್ನೂ ಬಿಟ್ಟು, ಉಪಾಧಿ ಶಾಲು ಇಲ್ಲ, ಜಪಮಾಲೆ ಇಲ್ಲ, ವಿಭೂತಿ ಕಟ್ಟು ಇಲ್ಲ, ಚಿನ್ನದ ಸರ ಇಲ್ಲ, ಡಿಪಾಸಿಟ್ ಇಲ್ಲ, ಕಾರಿಲ್ಲ, ಗಂಡ ಇಲ್ಲ, ಹೆಂಡತಿ ಇಲ್ಲ, ಯಾವ ಉಪಾಧಿಗಳ ಸಂಬಂಧವೂ ಇಲ್ಲದೆ ಏನ ಬ್ರಹ್ಮಣ ಸಂಪದ್ಯತೆ, ಯಾವ ಬ್ರಹ್ಮದಲ್ಲಿ ಒಂದಾಗಿರುತ್ತಾನೆಯೋ ಅದೇ ಬ್ರಹ್ಮಜ್ಞಾನದ ಪರಮಾನಂದ ಸ್ಥಿತಿ. ಉಪಾಧಿಗಳ ಸಂಬಂಧವನ್ನ ಕಳಚಿಕೊಂಡು ತನ್ನ ಸ್ವಸ್ವರೂಪದಲ್ಲಿ ನೆಲೆಗೊಳ್ಳುವುದೇ ಬ್ರಹ್ಮಜ್ಞಾನ. ಯಾವ ಬ್ರಹ್ಮದಲ್ಲಿ ಸೇರಿ ಹೋಗಿದ್ದಾನೆಯೋ ತಸ್ಯ ಬ್ರಹ್ಮಣ. ಆ ಬ್ರಹ್ಮ ಅಂದ್ರೆ ಏನು, ಆ ಬ್ರಹ್ಮದ ನಿಜವಾದ ಸ್ವರೂಪವೇನು ಎನ್ನುವುದನ್ನ ಶ್ರುತಿ ವಶೇನ ವೇದಾಂತಗಳ ಸಂಬಂಧದಿಂದ ಉಪನಿಷತ್ತುಗಳ ಸಹಾಯದಿಂದ ನಿರ್ಧಾರ್ಯತೆ ನಿರ್ಧಾರಣೆ ಮಾಡಲ್ಪಡುತ್ತದೆ. ಬ್ರಹ್ಮ ಅಂದ್ರೇನು, ಅದರ ಸ್ವರೂಪವೇನು ಎನ್ನುವುದನ್ನ ವೇದಾಂತ ಶ್ರುತಿ ವಾಕ್ಯಗಳ ಪ್ರಾಮಾಣ್ಯದಿಂದ ನಿರ್ಣಯ ಮಾಡುವುದಕ್ಕೆ ಎಷ್ಟು ಮುಖ್ಯವಾದ ವಿಷಯ ನೋಡಿ. ವೇದಾಂತಗಳಲ್ಲಿ ಪರಬ್ರಹ್ಮ ತತ್ವ ಪ್ರಧಾನವಾದ ತತ್ವ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ಬಿಟ್ರು, ಅಲ್ಲಿಂದ ಶುರುವಾಯಿತು. ಬ್ರಹ್ಮ ಎನ್ನುವ ಒಂದು ಶಬ್ದವಿದೆ, ಆ ಬ್ರಹ್ಮ ಎನ್ನುವ ಶಬ್ದಕ್ಕೆ ಏನರ್ಥ? ಬ್ರಹ್ಮ ಅಂದ್ರೆ ದೊಡ್ಡದು, ಬ್ರಹ್ಮ ಅಂದ್ರೆ ಪರಬ್ರಹ್ಮವೆಲ್ಲ ಸರಿ, ಏನ್ ಹಾಗಂದ್ರೆ ಬ್ರಹ್ಮ ಏನಂತ ತಿಳ್ಕೊಳ್ಬೇಕು ನಾವು? ನವಗ್ರಹಗಳು ಅಂತ ತಿಳ್ಕೊಳ್ಬೇಕೇ ಅಲ್ಲ, ಹರಿಹರ ಬ್ರಹ್ಮರು ಅಂತ ತಿಳ್ಕೊಳ್ಬೇಕೇ ಅಲ್ಲ, ದೇವೇಂದ್ರ ಯಾವ್ದು ಅಲ್ಲ. ಅನ್ಯ ದೇವ ತದ್ವಿದಿತಾತೆ ಅಥೋ ಅವಿದಿತಾದತಿ ಎನ್ನುವಂತೆ, ವಿದಿತಾ ವಿದಿತಗಳಿಗಿಂತ ವ್ಯಾಕೃತ ವ್ಯಾಕೃತಗಳಿಗಿಂತ ಅತ್ಯಂತ ವಿಲಕ್ಷಣವಾದ ತತ್ವವೇ ಪರಬ್ರಹ್ಮ. ಇದನ್ನು ಯಾರು ಹೇಳಲಿಲ್ಲ. ಇದಕ್ಕೆ ಹೆಸರು ಅದ್ವೈತ ಪರಬ್ರಹ್ಮ ತತ್ವವಾದ, ಅದನ್ನು ತೋರಿಸ್ತಾ ಇದ್ದಾರೆ. ಸಂತಿ ಉಭಯಲಿಂಗಾಶ್ರುತಯ ಬ್ರಹ್ಮ ವಿಷಯ. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಮಹಾತ್ಮರು ತಪಸ್ವಿಗಳು ಬ್ರಹ್ಮಜ್ಞಾನಿ ಪುಂಗವರು ಜೀವನ್ ಮುಕ್ತರು ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಅವರ ಪಾದ ಪದ್ಮಗಳಲ್ಲಿ ಅನಂತಾನಂತ ಕೋಟಿ ಕೋಟಿ ಪ್ರಣಾಮ. ಉಭಯ ಲಿಂಗ, ಯಾವ ಲಿಂಗ ಅಂತ ಕೇಳಿದ್ರು, ಪುಲ್ಲಿಂಗ ಅಂದ್ಬಿಟ್ಟೆ. ಅಲ್ಲ, ಪುಲ್ಲಿಂಗವಲ್ಲ, ಶ್ರುತಯ ಇರುವುದರಿಂದ ಉಭಯ ಲಿಂಗಾನಿ ಯಾಸಾಂ ತಾಹ ಉಭಯ ಲಿಂಗ ಶ್ರುತಯ ಸ್ತ್ರೀಲಿಂಗ ಅಂತ ಹೇಳಿದ್ರು. ಬ್ರಹ್ಮ ವಿಷಯ ಶ್ರುತಯ ಉಭಯ ಲಿಂಗ ಸಂತಿ. ಬ್ರಹ್ಮ ವಿಷಯ ಬ್ರಹ್ಮೈವ ವಿಷಯ ಯಾಸಾಂ ತಾಹ ಬ್ರಹ್ಮ ವಿಷಯ. ಇದು ಬಹುಲಿಹಿ ಸಮಾಸ. ಪರಬ್ರಹ್ಮವನ್ನ ಉಪದೇಶ ಮಾಡುತ್ತಿರುವ ಪರಬ್ರಹ್ಮವನ್ನ ತಿಳ್ಕೊಳ್ಬೇಕು. ಪರಬ್ರಹ್ಮವೇ ಜಗತ್ತಿಗೆ ಕಾರಣವಾಗಿದೆ. ಎಲ್ಲಾ ಜೀವರು ಬ್ರಹ್ಮ ಸ್ವರೂಪರಾಗಿದ್ದಾರೆ. ಗಾಢ ನಿದ್ರೆಯಲ್ಲಿ ಎಲ್ಲ ಪ್ರಾಣಿಗಳು ಬ್ರಹ್ಮವನ್ನ ಸೇರಿಕೊಳ್ಳುತ್ತವೆ ಇತ್ಯಾದಿ ಇತ್ಯಾದಿ ಕಡೆಗಳಲ್ಲಿ
ಬ್ರಹ್ಮ ಶಬ್ದವನ್ನು ಬಳಸಿ ಉಪನಿಷತ್ತುಗಳು ಬ್ರಹ್ಮವನ್ನು ಹೇಳ್ತಾ ಇವೆ. ಇಂಥ ಶ್ರುತಿಗಳು, ಬ್ರಹ್ಮ ವಿಷಯಕವಾಗಿರುವಂತಹ ಶ್ರುತಿಗಳು ಉಭಯಲಿಂಗ ಸಂತಿ, ಉಭಯಲಿಂಗಗಳಾಗಿವೆ. ಅಂದರೇನು? ಸವಿಶೇಷ ಲಿಂಗಗಳಾಗಿಯೂ ಹೇಳ್ತಾ ಇವೆ, ನಿರ್ವಿಶೇಷ ಲಿಂಗಗಳಾಗಿಯೂ ಹೇಳ್ತಾ ಇವೆ. ಹಾಗೆ ಸರ್ವಕರ್ಮ, ಸರ್ವಕಾಮ, ಸರ್ವಗಂಧ, ಸರ್ವರಸ ಇತ್ಯೇವ ಮಾದ್ಯಾಹ ಸವಿಶೇಷ ಲಿಂಗಾಹ. ಸವಿಶೇಷ ಲಿಂಗಾಹ ಕಾಹ ಶ್ರುತಯಃ. ಸವಿಶೇಷ ಲಿಂಗಾನಿ ವಾಕ್ಯಾನಿ, ಸವಿಶೇಷ ಲಿಂಗಾಹ ವೇದಾಂತಾಹ. ಮೂರು ಲಿಂಗಗಳಿಗೆ ಉಂಟು ಬ್ರಹ್ಮವನ್ನು ಕುರಿತು. ಸರ್ವ ಕರ್ಮ, ಎಲ್ಲಾ ಕರ್ಮಗಳನ್ನು ಉಳ್ಳವನು. ಸರ್ವಾಣಿ ಕರ್ಮಾಣಿ ಯಸ್ಯ ಪರಮಾತ್ಮನಃ, ಅಸೌ ಪರಮಾತ್ಮ ಸರ್ವಕರ್ಮ. ಪರಮಾತ್ಮನು ಎಲ್ಲಾ ಕರ್ಮಗಳನ್ನು ಉಳ್ಳವನಾಗಿದ್ದಾನೆ, ಎಲ್ಲಾ ಕಾಮಗಳನ್ನು ಉಳ್ಳವನಾಗಿದ್ದಾನೆ. ಸರ್ವಗಂಧ ಸರ್ವರಸ ಮುಂತಾದ ವಾಕ್ಯಗಳಲ್ಲಿ ಬ್ರಹ್ಮಕ್ಕೆ ಕರ್ಮ ಕಾಮ ಗಂಧ ರಸ ಈ ವಿಶೇಷಗಳನ್ನು ಹೇಳಿದ್ದಾರೆ. ಇವುಗಳಿಗೆ ಹೆಸರಾಯಿತು ಸವಿಶೇಷ ಲಿಂಗ. ಬ್ರಹ್ಮ ಅಂದ್ರೆ ಆಗಿದೆ, ಎಲ್ಲಾ ಕರ್ಮಗಳನ್ನು ಮಾಡ್ತಾ ಇದೆ, ಎಲ್ಲಾ ಕಾಮಗಳು ಇವೆ ಬ್ರಹ್ಮಕ್ಕೆ, ಬ್ರಹ್ಮಕ್ಕೆ ಎಲ್ಲವೂ ಗೊತ್ತಿದೆ, ಇದು ಸವಿಶೇಷ ಲಿಂಗ. ಇನ್ ಕೆಲವು ಅಸ್ಥೂಲಂ ಅನನೋ ಅರಸ್ವಂ ಅದೀರ್ಘಂ ಇತ್ಯೇವ ಮಾದ್ಯಾಶ್ಚ ನಿರ್ವಿಶೇಷ ಲಿಂಗಾಹ. ಅಶಬ್ದಂ ಅಸ್ಪರ್ಶ್ಯಂ ಅರೂಪಂ ಅವ್ಯಯಂ ಅರಸಂ. ಈ ಮಂತ್ರಗಳಲ್ಲಿ ಬ್ರಹ್ಮಕ್ಕೆ ಯಾವ ವಿಶೇಷಗಳೂ ಇಲ್ಲ. ಬ್ರಹ್ಮವು ಸ್ಥೂಲವಲ್ಲ, ಸೂಕ್ಷ್ಮವಲ್ಲ, ದಪ್ಪಗಿಲ್ಲ, ಸಣ್ಣಗಿಲ್ಲ, ಉದ್ದಕ್ಕಿಲ್ಲ, ಕುಳಿಯಿಲ್ಲ ಅಂತ ಹೇಳ, ಕಪ್ಪಲ್ಲ, ಕೆಂಪಲ್ಲ, ಅತಾತಾದೇಶೋ ನೇತಿ ನೇತಿ. ಹೀಗೆ ಇಲ್ಲಿ ನಿರ್ವಿಶೇಷ ಲಿಂಗಾಹ ಬ್ರಹ್ಮವನ್ನ ನಿರ್ವಿಶೇಷವಾಗಿದೆ ಅಂತ ಹೇಳ್ತಾ ಇವೆ. ಅರ್ಥ ಆಯ್ತಲ್ವೇ ನಮಗೆ? ಉಪನಿಷತ್ತುಗಳಲ್ಲಿ ಪರಬ್ರಹ್ಮವನ್ನ ತಿಳಿಸಿಕೊಟ್ಟಿದ್ದಾರೆ. ಆ ಪರಬ್ರಹ್ಮವನ್ನ ಉಪನಿಷತ್ತುಗಳಲ್ಲಿ ಎರಡು ರೀತಿಯಲ್ಲಿ ಹೇಳಿದ್ದಾರೆ. ಕೆಲವು ವಾಕ್ಯಗಳು ಬ್ರಹ್ಮಕ್ಕೆ ವಿಶೇಷಗಳನ್ನ ಕೊಟ್ಟು ಗುಣಗಳನ್ನ ಕೊಟ್ಟು ಹೇಳ್ತಾ ಇದ್ರೆ, ಮತ್ ಕೆಲವು ಮಂತ್ರಗಳು ಬ್ರಹ್ಮದಲ್ಲಿ ಯಾವ ವಿಶೇಷಗಳಿಲ್ಲ, ಗುಣಗಳಿಲ್ಲ ಅಂತ ಹೇಳ್ತಾ ಇದೆ. ನಾವೇನಂತ ತಿಳ್ಕೊಳ್ಬೇಕು ಇವಾಗ. ಕಿಂ ಆಸು ಶ್ರುತಿಷು ಉಭಯಲಿಂಗಂ ಬ್ರಹ್ಮ ಪ್ರತಿಪತ್ತವ್ಯಂ ಉತ ಅನ್ಯತರ ಲಿಂಗಂ. ನೋಡಿ ಡೌಟ್ ಬರ್ತಾ ಇದೆ. ಆಸು ಶ್ರುತಿಷು ಸ್ತ್ರೀಲಿಂಗ ಯೇಷು ವೇದಾಂತೇಶು ಆಸು ಉಪನಿಷತ್ಸು. ಮೂರು ಶಬ್ದ ಜ್ಞಾಪ್ಯ ಇಟ್ಕೊಂಡ್ಬಿಡೋಣ. ಒಂದು ಶ್ರುತಿ ಸ್ತ್ರೀಲಿಂಗ, ಮತ್ತೊಂದು ವೇದಾಂತ ಪುಲ್ಲಿಂಗ, ಮತ್ತೊಂದು ಶಾಸ್ತ್ರಂ ನಪುಂಸಕಲಿಂಗ. ಶಾಸ್ತ್ರಂ ಶಾಸ್ತ್ರೇ ಶಾಸ್ತ್ರಾಣಿ, ಉಪನಿಷತಿ ಉಪನಿಷದ ಉಪನಿಷದ, ಶ್ರುತಿ ಶ್ರುತಿ ಶ್ರುತಯ. ಹೀಗೆ ಮೂರು ಲಿಂಗದಲ್ಲೂ ಅರ್ಥ ಮಾಡ್ಕೋಬೇಕು. ಇಲ್ಲೇನ್ ಡೌಟ್ ಬರ್ತಾ ಇದೆ? ಆಸು ಶ್ರುತಿಷು ಈ ಶ್ರುತಿಗಳಲ್ಲಿ ಬ್ರಹ್ಮವನ್ನ ತಿಳಿಸಿ ಕೊಟ್ಟಿದ್ದಾರಲ್ಲ, ಕಿಂ ಉಭಯಲಿಂಗಂ ಪ್ರತಿಪತ್ತವ್ಯಂ. ಹೌದು, ಬ್ರಹ್ಮವು ಸವಿಶೇಷವೂ ಆಗಿದೆ ನಿರ್ವಿಶೇಷವೂ ಆಗಿದೆ ಎಂದು ಉಭಯಲಿಂಗಂ ಬ್ರಹ್ಮ ಉಭಯ ರೂಪಾಣಿ ಲಿಂಗಾನಿ ಯಸ್ಯ ಬ್ರಹ್ಮಣ ತದ್ ಬ್ರಹ್ಮ ಉಭಯಲಿಂಗಂ. ಬ್ರಹ್ಮಕ್ಕೆ ಎರಡೂ ಲಿಂಗಗಳಿವೆ, ಸವಿಶೇಷವೂ ಆಗಿದೆ ನಿರ್ವಿಶೇಷವೂ ಆಗಿದೆ ಅಂತ ತಿಳ್ಕೊಳ್ಬೇಕಾ? ಉತ ಅಥವಾ ಅನ್ಯತರ ಲಿಂಗಂ, ಎರಡರಲ್ಲಿ ಒಂದನ್ನೇ ತಿಳ್ಕೊಳ್ಬೇಕು. ಏನಂತ? ಬ್ರಹ್ಮವು ಸವಿಶೇಷವಾಗಿದೆ ನಿರ್ವಿಶೇಷವಾಗಿಲ್ಲ ಅಂತ ತಿಳ್ಕೊಳ್ಬೇಕಾ? ನಿರ್ವಿಶೇಷವಾಗಿದೆ ಸವಿಶೇಷವಲ್ಲ ಅಂತ ತಿಳ್ಕೊಳ್ಬೇಕಾ? ಯದಪಿ ಅನ್ಯತರ ಲಿಂಗಂ, ಒನ್ ಬಿಟ್ವೀನ್ ದ ಟು, ಎರಡರ ಪೈಕಿ ಸವಿಶೇಷ ನಿರ್ವಿಶೇಷಗಳ ಪೈಕಿ ಒಂದು ನಿಂತ್ಕೊಳ್ಬೇಕು. ಒಂದು ಒಂದು ಯಾವ್ದದು? ತದಾಪಿ ಆಗಲೂ ಕೂಡ ಕೆಂ ಸವಿಶೇಷಂ
ಬಂದಿದ್ದು ಉದ ನಿರ್ವಿಶೇಷಂ. ಎರಡು ಹೊಂದಿಟ್ಕೊಳ್ಬೇಕು ಅಂದ್ರೆ ಏನ್ ಬ್ರಹ್ಮವನ್ನ ಸವಿಶೇಷ ಅಂತ ತಿಳ್ಕೊಳ್ಬೇಕಾ ನಿರ್ವಿಶೇಷ ಅಂತ ತಿಳ್ಕೊಳ್ಬೇಕಾ? ಐದು ಶಬ್ದ ಜಾಪ್ ಹೇಳ್ಕೊಂಬೇಡ. ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸ್ವಾಮಿಗಳವರು ಪಾಠ ಮಾಡುವ ಹೇಳ್ತಾ ಇದ್ರು, ನಡಪ ಮಗು ಸವಿಶೇಷ ನಿರ್ವಿಶೇಷ ಅಂದಿದ್ದಾರೆ. ವಿಶೇಷ ಎನ್ನುವ ಒಂದು ಶಬ್ದ, ಇದಕ್ಕೆ ಸಿನಾನಿಮ್ ಆಗಿ ಐದು ಶಬ್ದ ಜಾಪ್ ಹೇಳ್ಕೊಂಬಡು ಅಂತ ಹೇಳ್ತಾ ಇದ್ರು. ವಿಶೇಷ, ಗುಣ, ಪ್ರಪಂಚ, ಅವಯವ, ದ್ವೈತ, ಎಲ್ಲ ಒಂದೇ. ಬ್ರಹ್ಮ ಸವಿಶೇಷವೇ ನಿರ್ವಿಶೇಷವೇ, ಸಗುಣವೇ ನಿರ್ಗುಣವೇ, ಸೋಪಾಧಿಕವೇ ನಿರುಪಾಧಿಕವೇ, ಸ್ವರೂಪವೇ ನಿರೂಪವೇ, ಸಪ್ರಪಂಚವೇ ನಿಷ್ಪ್ರಪಂಚವೇ, ಏನಂತ ತಿಳ್ಕೊಳ್ಬೇಕು ನಾವು. ಯಾವುದೋ ಒಂದು ತಿಳ್ಕೊಳ್ರಿ, ಮೋಸ ಅಲ್ವೇ? ತತ್ರ ಅವಿಚಾರ್ಯ ಯತ್ಕಿಂಚ ಪ್ರತಿಪದ್ಯಮಾನ ನಿಶ್ರೇಯಸ ಪ್ರತಿಹನ್ಯೇತ ಅನರ್ಥಂಜಯ. ರಾಮ ರಾಮ. ಯಾರೋ ನಮಗೆ ನಾವೊಂದು 50 ಲಕ್ಷ ರೂಪಾಯಿ ಕೊಟ್ಟು ಬಂಗಾರ ಆಭರಣ ತಗೊಂಡಿದ್ದೇವೆ, ಅವ್ರು ಕೊಟ್ಬಿಟ್ಟ, ನಾವು ಅದು ಒಳ್ಳೇದು ಅಲ್ವೋ ನೋಡ್ಲಿಲ್ಲ, ಫಳ ಫಳ ಅಂತ ಬೆಳೀತಾ ಇತ್ತು. ಮನೆ ತಗೊಂಬಂಡು ಬಾಂಬೆಗೆ ಹೋಗಿದ್ದು, ಸೈತ ಬರುವ ತಂದ್ಬಿಟ್ಟು 50 ಲಕ್ಷ ರೂಪಾಯಿ ಬಂಗಾರ ತಂದ್ಬಿಟ್ಟಿದ್ದೇವೆ, ಹಾಕೊಂಡು ಓಡಾಡ್ತಾ ಇದ್ದೇವೆ. ಯಾರೋ ನೋಡ್ಬಿಟ್ಟು ಎಲ್ ತಂದ್ರಿ ಅಂತ ಕೇಳಿ, ಬಾಂಬೆಯಿಂದ ತಂದೆ. ಎಷ್ಟು ಕೊಟ್ರಿ? 50 ಲಕ್ಷ ಕೊಟ್ಟೆ. ಇಂದ ಏನ್ರಿ ಮೋಸ ಆಗಿದೆ ಇದು? ಒರಿಜಿನಲ್ ಗೋಲ್ಡ್ ಅಲ್ಲ ಅಂದ್ಬಿಟ್ರೆ ಹೌದಾ ಮೋಸ ಹೋದ? ಏನ್ ಗೊತ್ತಾ ಬಿಡ್ರಿ, ಪರವಾಗಿಲ್ಲ ಅಂದ್ರೆ ಅವನಿಗೆ ನಷ್ಟ. ಆದ್ದರಿಂದ ಪರಬ್ರಹ್ಮಜ್ಞಾನದ ವಿಷಯದಲ್ಲಿ ನೋ ರೂಮ್ ಫಾರ್ ಡೌಟ್, ಲೀಸ್ಟ್ ಡೌಟ್, ಒಂದು ಚೂರು ಸಂಶಯಕ್ಕೆ ಅವಕಾಶ ಕೊಡಬಾರದು. ಇದನ್ ಯಾರು ಹೇಳ್ಬೇಕು ನಮ್ಗೆ? ಇದನ್ನು ತಿಳಿಸಬೇಕಾದರೆ ಅಂತವರು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರಂತ ಜ್ಞಾನಿ ಪುಂಗವರಾಗಿರಬೇಕು, ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಂತ ಮಹಾತ್ಮರಾಗಿದ್ರೆ ಮಾತ್ರ ಸಾಧ್ಯ. ಒಟ್ಟಿನಲ್ಲಿ ಉಪನಿಷತ್ತುಗಳಲ್ಲಿ ತಿಳಿಸಲ್ಪಟ್ಟಿರುವಂತ ಪರಬ್ರಹ್ಮವು ಸವಿಶೇಷವೇ ನಿರ್ವಿಶೇಷವೇ ಎಂದು ಸಂಶಯ. ತತ್ರ ಉಭಯಲಿಂಗ ಶ್ರುತ್ಯನುಗ್ರಹಾತ್ ಉಭಯಲಿಂಗಮೇವ ಬ್ರಹ್ಮ ಇತ್ಯೇವಂ ಪೂರ್ವ ಪಕ್ಷೇ ಪ್ರಾಪ್ತೇ ಬ್ರೂಮ. ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ, ಉಪನಿಷತ್ತುಗಳಲ್ಲಿಯೇ ಬ್ರಹ್ಮವನ್ನ ಸವಿಶೇಷವಾಗಿಯೂ ನಿರ್ವಿಶೇಷವಾಗಿಯೂ ಉಭಯ ರೀತಿಯಿಂದ ಹೇಳುತ್ತಿರುವುದರಿಂದ ಉಭಯ ಲಿಂಗ ಶ್ರುತಿ ಅನುಗ್ರಹತೆ. ಶ್ರುತಿಗಳಲ್ಲಿ ಪರಬ್ರಹ್ಮವನ್ನ ಸವಿಶೇಷವಾಗಿಯೂ ತಿಳಿಸಿಕೊಟ್ಟಿದ್ದಾರೆ, ನಿರ್ವಿಶೇಷವಾಗಿಯೂ ತಿಳಿಸಿಕೊಟ್ಟಿದ್ದಾರೆ. ಈ ತಿಳಿಸಿಕೊಟ್ಟಿರುವುದರಿಂದ ಬ್ರಹ್ಮವನ್ನ ನಾವು ಧೈರ್ಯವಾಗಿ ಉಭಯಲಿಂಗಂ ಬ್ರಹ್ಮ, ಬ್ರಹ್ಮವನ್ನ ಬೇಕಾದರೆ ಸವಿಶೇಷವಾಗಿಯಾದರೂ ತಿಳ್ಕೊಳ್ಳಿ, ನಿರ್ವಿಶೇಷವಾಗಿ ಬೇಕಾದರೂ ತಿಳ್ಕೊಳ್ಬಹುದು ಅಂತ ನಿರ್ಣಯ ಮಾಡೋಣ ಅಂತ ಪೂರ್ವ ಪಕ್ಷಿ. ಹಾಗೆ ಹೇಳುವುದಕ್ಕೆ ಅವನಿಗೇನು ಗಮಕ? ಉಭಯಲಿಂಗ ಶ್ರುತಿ ಅನುಗ್ರಹ. ಯಾರ ಅನುಗ್ರಹ ಅವನಿಗೆ? ಶ್ರುತಿ ಅನುಗ್ರಹ. ಯಾವ ಶ್ರುತಿ? ಉಭಯಲಿಂಗ ಶ್ರುತಿ. ಶ್ರುತಿ ಹೇಳ್ತಾ ಇದೆ ಎಂದು ಹೀಗೆ ಪೂರ್ವ ಪಕ್ಷ ಪರಗಾಗಿ ವಯಂ ಭೂಮ ನಸ್ಥಾನತೋಪಿ ಪರಸ್ಯೋಭಯಲಿಂಗಂ ಸರ್ವಗ್ರಹಿ. ಎಷ್ಟು ಚೆನ್ನಾಗಿ ಭಗವತ್ಪಾದ ಶಂಕರಾಚಾರ್ಯರವರು ಈ ಸೂತ್ರಾಕ್ಷರಗಳನ್ನು ತೆಗೆದುಕೊಂಡು ಆ ಸೂತ್ರಾಕ್ಷರಗಳಿಗೆ ಹೂರ್ಣವನ್ನು ತುಂಬುತ್ತಾ ಇದ್ದಾರೆ. ನತಾವತೇ ಸ್ವತಯೇವ ಪರಸ್ಯ ಬ್ರಹ್ಮಣ ಉಭಯಲಿಂಗತ್ವಮುಪಪದ್ಯತೆ. ಟು ಬಿ ಅಂಡರ್ಲೈನ್, ಬಹಳ ಮುಖ್ಯವಾದ ವಾಕ್ಯ. ಪರಬ್ರಹ್ಮಕ್ಕೆ ಸ್ವತಃ ತನ್ನ ಸ್ವರೂಪದಿಂದ ಪರಮಾರ್ಥವಾಗಿ ಉಭಯಲಿಂಗತ್ವ ಎನ್ನುವುದು ಹೊಂದುವುದಿಲ್ಲ. ಯಾಕೆ ಹೇಳಿ? ಪರಬ್ರಹ್ಮವು ಒರಿಜಿನಲಿ ತನ್ನ ನಿಜವಾದ ಸ್ವರೂಪದಿಂದ ಉಭಯಲಿಂಗವಲ್ಲ, ನಿರ್ವಿಶೇಷವೇ ಆಗಿದೆ. ಯಾಕೆ? ಒಂದು ಕಾರಣ ಕೊಡ್ತಾ ಇದ್ದಾರೆ. ನಹಿ ಏಕಂ ವಸ್ತು ಸ್ವತಯೇವ ರೂಪಾದಿ ವಿಶೇಷೋಪೇತಂ ತದ್ವಿಪರೀತಂಚ
iti avadharayitum shakyam. Beautiful, beautiful. Shankara bhashya otta idre brahmananda yavade ondu vastu svataha nijavagi tanna swarupadinda sopadhikamu agide nirupadhikamu agide ಸವಿಶೇಷವೂ ಆಗಿದೆ ನಿರ್ವಿಶೇಷವೂ ಆಗಿದೆ ಎಂದು ಒಂದೇ ವಸ್ತುವಿಗೆ ಪರಸ್ಪರ ವಿರುದ್ಧವಾಗಿರುವಂತಹ ಸ್ವಭಾವವು ಹೇಳಬಾರದು. ಬೆಂಕಿ ತಣ್ಣಗಿದೆಯೋ ಬಿಸಿ ಇದೆಯೋ, ತಣ್ಣಗಿರುತ್ತೆ ಬಿಸಿಲೂ ಇದೆ. ಬದರಿಯಲ್ಲಿ ಬೆಂಕಿ ಶೀತವಾಗಿರುತ್ತೆ, ಗುಲ್ಬರ್ಗಾದಲ್ಲಿ ಬೆಂಗಳೂರಲ್ಲಿ ಬೆಂಕಿ ಬಿಸಿಯಾಗಿರುತ್ತೆ. ಏನು ಸರಿಗೆ ಗುಲ್ಬರ್ಗಾದಲ್ಲೂ ಬಿಸಿಯಾಗಿದೆ, ಬದರಿಯಲ್ಲೂ ಬಿಸಿಯಾಗಿದೆ, ಕೇದಾರದಲ್ಲೂ ಬಿಸಿ. ಬಿಸಿ ಎನ್ನುವಂತಹದ್ದು ಬೆಂಕಿಗೆ ಸಹಜ ಧರ್ಮ. ಅದೇ ರೀತಿಯಲ್ಲಿ ಪರಬ್ರಹ್ಮಕ್ಕೆ ಅತ್ಯಂತ ವಿರುದ್ಧವಾಗಿರುವಂತಹ ಎರಡು ಧರ್ಮಗಳನ್ನ ನಿಜವಾದ ಸ್ವರೂಪ ಎಂದು ಹೇಳುವುದು ಸಾಧ್ಯವಿಲ್ಲ. ಯಾಕೆ? ಪರಸ್ಪರ ವಿರೋಧ. ಒಬ್ಬ ಮನುಷ್ಯ ಒಳ್ಳೆಯವನು ಕೆಟ್ಟವನು ಅಂದ್ರೆ, ಒಳ್ಳೆಯವನು ಕೆಟ್ಟವನು ಅಂತ ಹೇಳ್ತಾ ಇದ್ದೀರಲ್ಲ, ಯಾವುದೋ ಒಂದು ದೃಷ್ಟಿ. ಒಂದು ಉದಾಹರಣೆ, ರಾವಣೇಶ್ವರ ಒಳ್ಳೆಯವನೇ ಕೆಟ್ಟವನೇ ಬಂದು ಹೇಳಿ ಅಂದ್ರೆ ಕೆಟ್ಟವನು. ಯಾಕೆ? ಪರಸ್ತ್ರೀ ಸ್ಪರ್ಶನ ಮಾಡಿದ, ಪರಸ್ತ್ರೀ ಮೇಲೆ ಕಣ್ಣು ಹೋಯ್ತು, ಅವನು ನೀಚ. ರಾಮಚಂದ್ರ ಬಹಳ ಒಳ್ಳೆಯವನು, ರಾಮಚಂದ್ರ ಪರಮ ಸಾತ್ವಿಕ ಸದ್ಗುಣ ಸಂಪನ್ನ. ರಾಮಚಂದ್ರ ಈ ಮಾರೀಚ ಕಿರಾತ ಇವರನ್ನೆಲ್ಲ ಸಂಹಾರ ಮಾಡಿ ಅದು ಮಾಡಿರ್ಬೋದು, ಮಾಡಿದರೂ ಕೂಡ ರಾಮನ ಸ್ವರೂಪವೇನು? ಧರ್ಮಾತ್ಮ ಸತ್ಯಸಂಧ. ಅದೇ ರೀತಿಯಲ್ಲಿ ಒಂದೇ ವಸ್ತುವಿಗೆ ಪರಸ್ಪರ ವಿರುದ್ಧವಾಗಿರುವಂತ ಎರಡು ಧರ್ಮಗಳು ಸಾಧ್ಯವಿಲ್ಲ. ಈಗ ಒಂದ್ ಕೆಲಸ ಮಾಡೋಣ ಅಂತ ಪೂರ್ವಪಕ್ಷ ಬುದ್ಧಂತ ಅವನು, ಸ್ವಾಮಿ ಎರಡು ಹೊಂತ ಇಲ್ವಾ? ಬ್ರಹ್ಮವು ಒಂದು ಲಿಂಗ ಉಳ್ಳದ್ದು, ಒಂದು ವಿಶೇಷ ಉಳ್ಳದ್ದು. ಯಾವುದು? ಸವಿಶೇಷ. ಸವಿಶೇಷ ಬ್ರಹ್ಮ ಅಂತ ತೀರ್ಮಾನ ಮಾಡ್ಬಿಡೋಣ ಅಂತ. ಯಾವಾಗ ನೀವು ಪರಸ್ಪರ ವಿರುದ್ಧವಾಗಿರುವಂತಹ ಎರಡು ಧರ್ಮಗಳು ಬ್ರಹ್ಮಕ್ಕೆ ಹೊಂದುವುದಿಲ್ಲ ಅಂತ ಹೇಳ್ತಾ ಇದ್ದೀರೋ ಆಗ ಅಸ್ತು ತರಿಹಿ ಸ್ಥಾನತಃ ಪೃಥಿವ್ಯಾಧಿ ಉಪಾಧಿ ಯೋಗಾತೆ ಬ್ರಹ್ಮಣ ಸವಿಶೇಷತ್ವಮಿತಿ ತದಪಿನೋಪದ್ಯತಿ. ಪೂರ್ವಪಕ್ಷ ಹೇಳ್ತಾ ಇದ್ದಾನೆ, ಬ್ರಹ್ಮವನ್ನ ನಾವು ಪೃಥಿವಿಯೇ ಮುಂತಾಗಿರುವಂತ ಉಪಾಧಿಗಳಿಂದ ಸವಿಶೇಷ ತೀರ್ಮಾನ ಮಾಡ್ಬೋದು. ಪರಬ್ರಹ್ಮದ ನಿಜವಾದ ಸ್ವರೂಪವೇನು? ಸವಿಶೇಷ ಸಗುಣಂ ಬ್ರಹ್ಮ ಸೋಪಾಧಿಕಂ ಬ್ರಹ್ಮ ಸಪ್ರಪಂಚಂ ಬ್ರಹ್ಮ ತೀರ್ಮಾನ ಮಾಡ್ಬೋದು. ಕೆಲವು ಕಡೆ ನಿರುಪಾಧಿಕ ಅಂತ ಹೇಳಿದ್ದಾರಲ್ಲ, ಅದನ್ನು ಅಧ್ಯಾರೋಪಿತ ಅಂದ್ಬಿಡೋಣ ಅಂದ. ಯಾಕೆ ಅಂದ್ರೆ ಅವನಿಗೆ ಸವಿಶೇಷ ಬ್ರಹ್ಮ ಬಹಳ ಇಷ್ಟ. ಯಾರು ಮಂದ ಮಧ್ಯಮಾಧಿಕಾರಿಗಳು ಒಂದ್ ಪೂಜೆ ಮಾಡ್ಬೇಕು, ಒಂದ್ ಧ್ಯಾನ ಮಾಡ್ಬೇಕು, ನಮಸ್ಕಾರ ಮಾಡ್ಬೇಕು ಅಂದ್ರೆ ಆ ಬ್ರಹ್ಮ ಹೇಗಿರ್ಬೇಕು? ಸವಿಶೇಷ ಬ್ರಹ್ಮ. ಆದ್ದರಿಂದ ನಿರ್ವಿಶೇಷ ಬ್ರಹ್ಮ ಅಂತ ಇಲ್ವೇ ಇಲ್ಲ. ಬ್ರಹ್ಮದ ಪರಮಾರ್ಥ ಸ್ವರೂಪವೇನು? ಸವಿಶೇಷತ್ವ ಅಂತ ತೀರ್ಮಾನ ಮಾಡೋಣ. ಯಾತರಿಂದ ಸ್ಥಾನತಃ ಉಪಾಧಿ ಸಂಬಂಧದಿಂದ ಅಂತ ಹೇಳಿದರೆ ತದಪಿನೋಪದ್ಯತೆ. ಬ್ರಹ್ಮಕ್ಕೆ ಉಪಾಧಿ ಸಂಬಂಧದಿಂದಲೂ ಸವಿಶೇಷತ್ವ ಎನ್ನುವುದು ಹೊಂದುವುದಿಲ್ಲ. ಎದಿಕಲ್ಲ ತುಂಬಾ ಹತ್ತು ಸೂತ್ರ ಇದೆ. ಒಂದು ವಾಕ್ಯ ಬರೀತಾರೆ ಶಂಕರಾಚಾರ್ಯರು, ಇದು ಅಂಡನೆ ಮಾಡಿಸಿದ್ದಾರೆ ಪರಮ ಪೂಜ್ಯ ಸದ್ಗುರು ವಿರೇಂಜ್ ನಹಿ ಉಪಾಧಿ ಯೋಗಾದಪಿ ಅನ್ಯಾದೃಶಸ್ಯ ವಸ್ತುನಃ ಅನ್ಯಾದೃಶಃ ಸ್ವಭಾವ ಸಂಭವತಿ. ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಉಪಾಧಿ ಸಂಬಂಧದಿಂದಲೂ ಬೇರೆ ಸ್ವರೂಪವಾಗಿರುವ ವಸ್ತುವಿಗೆ ಬೇರೊಂದು ಸ್ವರೂಪ ಉಂಟಾಗಲಾರದು. ಒಬ್ಬ ಮನುಷ್ಯ ಹೇಳಿದ್ದಾನೆ, ಅವ್ರು ಎಷ್ಟೇ ಕಪ್ಪು ಬಣ್ಣ ಹಾಕಿದ್ರೂ ಆ ಬಿಳುಪು ಬಣ್ಣ ಹೋಗುವುದಿಲ್ಲ. ಉಪಾಧಿ ಸಂಬಂಧದಿಂದಲೂ ವಸ್ತುವಿನ ನಿಜ ಸ್ವರೂಪವನ್ನ ಮುಚ್ಚುವುದಕ್ಕೆ ಸಾಧ್ಯವೇ ಇಲ್ಲ. ಒಂದ್ ಒಳ್ಳೆ ಉದಾಹರಣೆ ಕೊಡ್ತಾರೆ. ನಹಿ ಸ್ವಚ್ಛ ಸನ್ ಸ್ಫಟಿಕ ಅಲಕ್ಕಾದಿ ಉಪಾಧಿ ಯೋಗಾತೆ
asvaccho bhavati bhramamatattvate asvacchata bhinimeshasya phatika manire shuddhavagide adu kappa kempa hasana yavude that is colorless anta shuddhavagiravanta phatika maniya pakkadalli alakta alakta aragu lack adige nittu ಕೆಂಪ್ ಕಾಣಿಸ್ತಾ ಇದೆ. ಗುಲಾಬಿ ಹೂವಿಟ್ಟು ಗುಲಾಬಿ ಹೂವು ಕೆಂಪಿದೆ. ಕೆಂಪು ಬಣ್ಣದ ಗುಲಾಬಿ ಹೂವಿನ ಸಂಬಂಧದಿಂದ ಆ ಸ್ಫಟಿಕ ಮಣಿ ಕೆಂಪಿ ಕಾಣಿಸ್ತಾ ಇದೆ. ಕೆಂಪಿಗೆ ಕಂಡ ಮಾತ್ರಕ್ಕೆ ಕೆಂಪಿದೆಯಾದಲ್ಲಿ ಇಲ್ಲ. ಆದ್ದರಿಂದ ಇನ್ನೊಂದು ಮಾತು ಭ್ರಮ ಮಾತ್ರತ್ವಾತೆ ಅಸ್ವಚ್ಛತಾ ವಿನಿವೇಶಸ್ಯ ಅಸ್ವಚ್ಛವಾಗಿದೆ ಕೊಳೆ ಅಂಟ್ಕೊಂಡಿದೆ ಎನ್ನುವಂತ ಕೇವಲ ಭ್ರಮೆ. ಇದಕ್ಕೆ ಅಧ್ಯಾಸ ಅಂತ ಹೆಸರು. ಅಧ್ಯಾಸ ಸ್ವರೂಪವನ್ನ ಅವಿದ್ಯಾ ಸ್ವರೂಪವನ್ನ ಮೊಟ್ಟ ಮೊದಲಿಗೆ ಸುಸ್ಪಷ್ಟವಾಗಿ ತಿಳಿಸಿಕೊಟ್ಟಂತಹ ಮಹಾತ್ಮರೇ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು. ಬಾ, ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರು ಮಾತು ಹೇಳ್ತಾ ಇದ್ರು. ಅಧ್ಯಾಸ ಭಾಷ್ಯ ವೇದಾಂತ ದರ್ಶನಕ್ಕೆ ತಳಹದಿಯಾಗಿದೆ. ಅಧ್ಯಾಸ ಭಾಷ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವರಿಗೆ ಅದ್ವೈತ ವೇದಾಂತ ದರ್ಶನದಲ್ಲಿ ಯಾವ ದೋಷಾರೋಪಗಳು ಕಾಣುವುದಿಲ್ಲ ಅಂತ ಹೇಳ್ತಾ ಇದ್ರು. ಉಪಾಧಿಗಳು ಅವಿದ್ಯಾ ಪ್ರತ್ಯುಪಸ್ಥಾಪಿತವಾಗಿವೆ. ಉಪಾಧೀನಾಂಚ ಅವಿದ್ಯಾ ಪ್ರತ್ಯುಪಸ್ಥಾಪಿತತ್ವಾತ್ ಅಂಡರ್ಲೈನ್. ಉಪಾಧಿಗಳು ಯಾವುದೇ ಆಗಿದೆ ಎಲ್ಲ ಉಪಾಧಿಗಳು ಅವಿದ್ಯೆಯಿಂದ ತೋರ್ತಾ ಇವೆ. ಅವಿದ್ಯಾ ಪ್ರತ್ಯುಪಸ್ಥಾಪಿತ, ಅವಿದ್ಯಾ ಕಲ್ಪಿತ, ಅವಿದ್ಯಾ ವಿಜೃಂಭಿತ, ಅವಿದ್ಯಾ ಪ್ರದರ್ಶಿತ, ಅವಿದ್ಯಾ ಕೃತ. ಈ ಪದಗಳನ್ನ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅನೇಕ ಸಲ ಬಳಸಿದ್ದಾರೆ. ಅತಶ್ಚ ಅನ್ಯತರಲಿಂಗ ಪರಿಗ್ರಹೇ ಅಪಿ ಸಮಸ್ತ ವಿಶೇಷರಹಿತಂ ನಿರ್ವಿಕಲ್ಪಮೇವ ಬ್ರಹ್ಮ ಪ್ರತಿಪತ್ತವ್ಯಂ ನಸ್ಥಾನತೋಪಿ ಪರಸ್ಯೋಭಯಲಿಂಗಂ. ಪರಬ್ರಹ್ಮದ ನಿಜ ಸ್ವರೂಪವನ್ನ ನಿರ್ಣಯ ಮಾಡಬೇಕಾದ್ರೆ ಎರಡರಲ್ಲಿ ಒಂದು ಅನ್ಯತರ ಪರಿಗ್ರಹ, ಐದರ ಸವಿಶೇಷ ಆರು ನಿರ್ವಿಶೇಷ, ಯಾವುದನ್ನು ಇಟ್ಕೊಳ್ಬೇಕು ಅಂದ್ರೆ ನಿರ್ವಿಕಲ್ಪಕಮೇವ ಬ್ರಹ್ಮ ನಿರುಪಾಧಿಕಮೇವ ಬ್ರಹ್ಮ. ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾಗಿರುವ ಪರಬ್ರಹ್ಮವನ್ನು ನಿರ್ವಿಕಲ್ಪಕ, ನಿರುಪಾಧಿಕ, ನಿರ್ವಿಶೇಷ, ನಿರ್ಗುಣ ಎಂದೇ ಪ್ರತಿಪತ್ತವ್ಯಂ ತಿಳಿದುಕೊಳ್ಳಬೇಕು. ಸ್ವಾರಸ್ಯ ನೋಡಿ, ನಿರ್ವಿಕಲ್ಪಕಂ ಅಂತ ಹೇಳಲಿಲ್ಲ, ನಿರ್ವಿಕಲ್ಪಕಮೇವ ನ ತದ್ವಿಪರೀತಂ. ಎಂದೆಂದಿಗೂ ಬ್ರಹ್ಮವನ್ನ ಸವಿಶೇಷ ಎಂದು ತಿಳಿಯಬಾರದು. ಇದನ್ನ ಏನ್ ಗೊತ್ತಾಗುತ್ತೆ ಅಂದ್ರೆ, ಮಹಾವಿಷ್ಣುವನ್ನ ವೇದಾಂತದಲ್ಲಿ ಪರಬ್ರಹ್ಮವೆಂದು ಕರೆದಿಲ್ಲ. ಮಹಾವಿಷ್ಣು ಗಂಡು, ಪರಬ್ರಹ್ಮ ಗಂಡಲ್ಲ. ಮಹಾವಿಷ್ಣು ಗಂಡ, ಪರಬ್ರಹ್ಮ ಗಂಡನಲ್ಲ. ಮಹಾವಿಷ್ಣು ಅಪ್ಪ, ಪರಬ್ರಹ್ಮ ಅಪ್ಪನಲ್ಲ. ಮಹಾವಿಷ್ಣುವಿಗೆ ಶರೀರ ಇದೆ, ಬ್ರಹ್ಮಕ್ಕೆ ಶರೀರವಿಲ್ಲ. ಮಹಾವಿಷ್ಣುವಿಗೆ ವಾಹನ ಗರುಡ, ಪರಬ್ರಹ್ಮಕ್ಕೆ ವಾಹನವಿಲ್ಲ. ಮಹಾವಿಷ್ಣುವಿಗೆ ಒಂದು ಚಕ್ರ ಇದೆ, ಸುದರ್ಶನ ಚಕ್ರ, ಬೆಟ್ಟಲಾಡಿಸ್ತಾನೆ. ಪರಬ್ರಹ್ಮಕ್ಕೆ ಬೆಟ್ಟು ಇಲ್ಲ, ಚಕ್ರವೂ ಇಲ್ಲ. ಈ ಪರಬ್ರಹ್ಮವನ್ನ ನಿರುಪಾಧಿಕ ನಿರ್ಮಿಕಲ್ಪಕ ಎಂದೇ ತಿಳಿಯಬೇಕು. ನತದ್ವಿಪರೀತಂ, ಯಾಕೆ ನಸ್ಥಾನತೋಪಿ ಪರಸ್ಯೋ ಭಯಲಿಂಗಂ ಅರ್ಥ. ಮುಂದಿನ ವಾಕ್ಯವೇನು? ಹಿ, ಏಕೆಂದರೆ ಸರ್ವತ್ರ ಹಿ, ಸರ್ವತ್ರ ಹಿ ವೇದಾಂತೇಶು ಪರಬ್ರಹ್ಮ ಸ್ವರೂಪ ಪ್ರತಿಪಾದನ ಪರೇಶು ವಾಕ್ಯೇಶು ಅಶಬ್ದಮಸ್ಪರ್ಶಮರೂಪಮವ್ಯಯಂ ಇತ್ಯೇವಮಾದಿಷು ಅಪಾಸ್ತ ಸಮಸ್ತ ವಿಶೇಷಮೇವ ಬ್ರಹ್ಮ ಉಪನಿಷ್ಯತೆ. ಹೇಗಿದೆ ಸೂತ್ರಕ್ಕೆ ಅರ್ಥ ಆಯ್ತೀಯ? ಸರ್ವತ್ರ ಹಿ ಎಲ್ಲ ವೇದಾಂತ ವಾಕ್ಯಗಳಲ್ಲಿಯೂ, ಆ ವೇದಾಂತ ವಾಕ್ಯಗಳು ಪರಬ್ರಹ್ಮ ಸ್ವರೂಪ
ಪ್ರತಿಪಾದನ ಪರೇಶು ವಾಕ್ಯೇಶು ಪರಬ್ರಹ್ಮವನ್ನ ತಿಳ್ಕೊಳ್ಬೇಕು. ಪರಬ್ರಹ್ಮವು ಸರ್ವ ವ್ಯಾಪಕವಾಗಿದೆ, ಪರಬ್ರಹ್ಮವೇ ಎಲ್ಲರಿಗೂ ಆತ್ಮನಾಗಿದೆ ಎಂದು ತಿಳಿಸುವಂತಹ ವಾಕ್ಯಗಳಲ್ಲಿ ಆ ಪರಬ್ರಹ್ಮವನ್ನ ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ಮುಂತಾದ ವಾಕ್ಯಗಳಲ್ಲಿ ಅಪಾಸ್ತ ಸಮಸ್ತ ವಿಶೇಷಂ, ಬ್ಯೂಟಿಫುಲ್ ವರ್ಡ್ ಅಪಾಸ್ತ, ಇಲ್ಲದಿರುವ ಅಪಾಸ್ತ, ತೆಗೆದುಹಾಕಲ್ಪಟ್ಟ ಅಪಾಸ್ತ, ಮರೆಮಾಚಲ್ಪಟ್ಟ ಅಪಾಸ್ತ, ಎಸೆಯಲ್ಪಟ್ಟ ಬಿರೆಸ್ಟ್ ಆಫ್ ಸಮಸ್ತ ವಿಶೇಷಂ. ಪರಬ್ರಹ್ಮದಲ್ಲಿ ಯಾವ ವಿಶೇಷಗಳಿಲ್ಲ. ಪರಬ್ರಹ್ಮವು ಗಂಡಲ್ಲ, ಪರಬ್ರಹ್ಮವು ತಂದೆಯಲ್ಲ, ಪರಬ್ರಹ್ಮವು ಮಗನಲ್ಲ, ಪರಬ್ರಹ್ಮವು ಹೆಣ್ಣಲ್ಲ ಅಂತೇಳಿ ಎಲ್ಲ ವಿಶೇಷಗಳನ್ನು ತೆಗೆದುಹಾಕಿ ಪರಬ್ರಹ್ಮವನ್ನ ಉಪದೇಶ ಮಾಡ್ತಾ ಇದ್ದಾರೆ. ಆದ್ದರಿಂದ ಪರಬ್ರಹ್ಮ ಏನಂತ ತಿಳ್ಕೊಳ್ಬೇಕು ನಾವು, ನಿರ್ವಿಶೇಷಮೇವ ಬ್ರಹ್ಮ ಅಂತ ತಿಳಿಯಬೇಕು. ಇನ್ನು 10 ಸೂತ್ರ ಇದೆ. ನ ಭೇದಾದಿತಿ ಚೇನ್ನ ಪ್ರತ್ಯೇಕಮತದ್ವಚನಾತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನ ಭೇದಾದಿತಿ ಚೇನ್ನ ಪ್ರತ್ಯೇಕಮತದ್ವಚನಾತ್. ಓಂ ಶಾಂತಿ ಶಾಂತಿ ಶಾಂತಿ. ಈ ಸೂತ್ರ ಪೂರ್ವ ಪಕ್ಷ ಮತ್ತು ಸಿದ್ಧಾಂತ ಎರಡನ್ನು ಹೇಳುತ್ತಿರುವಂತಹ ಸೂತ್ರ. ಪದಚ್ಛೇದ ಮಾಡ್ತೇನೆ. ನ ಭೇದಾತೆ ಇತಿ ಚೇತ್ ನ ಪ್ರತ್ಯೇಕಂ ಅತದ್ವಚನಾತ್. ಸಪ್ತಪದಾತ್ಮಕಂ ಸೂತ್ರಂ. ಪೂರ್ವಪಕ್ಷ ಎಲ್ಲಿವರೆಗೆ? ನ ಭೇದಾದಿತಿ ಚೇತ್ ಇತಿ ಪೂರ್ವ ಪಕ್ಷ. ನ ಪ್ರತ್ಯೇಕಮತದ್ವಚನಾತ್ ಇತಿ ಸಿದ್ಧಾಂತ ಭಾಗ. ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ ಪರಬ್ರಹ್ಮವು ನಿರ್ವಿಶೇಷವಲ್ಲ, ಪರಬ್ರಹ್ಮವು ನಿರುಪಾಧಿಕ ಅಂತ ಹೇಳ್ತಾ ಇದ್ದೀರಲ್ಲ ಅದಲ್ಲ ನೋಡಿ. ನ ಬ್ರಹ್ಮ ನ ನಿರ್ವಿಕಲ್ಪಕಂ, ಬ್ರಹ್ಮ ನ ನಿರ್ವಿಶೇಷಂ, ಬ್ರಹ್ಮ ನ ನಿರ್ಗುಣಂ. ಕುತಃ ಭೇದಾತ್. ಉಪನಿಷತ್ತುಗಳಲ್ಲಿ ಪರಬ್ರಹ್ಮಕ್ಕೆ ಗುಣ ರೂಪ ಧರ್ಮ ಮುಂತಾಗಿರುವ ಭೇದಗಳನ್ನ ಹೇಳುತ್ತಿರುವುದರಿಂದ ಇತಿ ಚೇತ್ ಅಂತ ಪೂರ್ವ ಪಕ್ಷ ಹೇಳಿದರೆ ನ ಆ ಪೂರ್ವ ಪಕ್ಷವು ಸರಿಯಲ್ಲ. ಯಾಕೆ? ಪ್ರತ್ಯೇಕ ಮತದ್ವಚನಾದಿ ಪ್ರತ್ಯೇಕಂ. ಒಂದೊಂದು ಉಪನಿಷತ್ತಿನಲ್ಲಿಯೂ ಪರಬ್ರಹ್ಮವನ್ನ ಸವಿಶೇಷವಾಗಿ ತಿಳಿದುಕೊಟ್ಟು ಅನಂತರ ಅತದ್ವಚನಾತೆ ಅದಕ್ಕೆ ವಿರುದ್ಧವಾಗಿ ಬ್ರಹ್ಮವನ್ನ ನಿರ್ವಿಶೇಷ ಎಂದು ಹೇಳುತ್ತಿರುವುದರಿಂದ ಭಾಷ್ಯ ಮುಚ್ಚಿ ಹೋಗ್ಬಿಡ್ತೇನೆ. ಅಥಾಪಿ ಸ್ಯಾತೆ ಯದುಕ್ತಂ ನಿರ್ವಿಕಲ್ಪಕಂ ಏಕಲಿಂಗಮೇವ ಬ್ರಹ್ಮ ನಾಸ್ಯ ಸ್ವತಃ ಸ್ಥಾನತೋ ವಾ ಉಭಯಲಿಂಗತ್ವಮಸ್ತೀತಿ ತನ್ನೋಪಪದ್ಯತೆ ನ ಎನ್ನುವ ಮಾತಿ. ನೀವು ಬ್ರಹ್ಮಕ್ಕೆ ಉಭಯಲಿಂಗತ್ವವಿಲ್ಲ, ಬ್ರಹ್ಮವು ನಿರ್ವಿಶೇಷವಾಗಿಯೇ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಅದು ಸರಿಯಲ್ಲ. ಏಕೆಂದರೆ ಭೇದ ಪರಬ್ರಹ್ಮದಲ್ಲಿ ಅನೇಕ ಗುಣ ವಿಶೇಷಗಳು ಹೇಳಿರುವುದರಿಂದ ಭಿನ್ನಾಹಿ ಪ್ರತಿವಿದ್ಯಂ ಬ್ರಹ್ಮಣ ಆಕಾರ ಉಪದಿಶ್ಯಂತೆ. ಉಪಾಸನೆಗಳು ಹೇಳುವಾಗ ಪರಬ್ರಹ್ಮಕ್ಕೆ ಭಿನ್ನ ಭಿನ್ನವಾಗಿರುವಂತಹ ಆಕಾರಗಳನ್ನ ಗುಣಗಳನ್ನ ವಿಶೇಷಗಳನ್ನ ಹೇಳುತ್ತಿರುವುದರಿಂದ ಹೇಗೆ? ಚತುಷ್ಪಾದ್ ಬ್ರಹ್ಮ, ಷೋಡಶ ಕಲಂ ಬ್ರಹ್ಮ, ವಾಮನಿತ್ವಾದಿ ಲಕ್ಷಣಂ ಬ್ರಹ್ಮ, ತ್ರೈಲೋಕ್ಯ ಶರೀರ ವೈಶ್ವಾನರ ಶಬ್ದೋಚಿತಂ ಬ್ರಹ್ಮ ಇತ್ಯೇವಂ ಜಾತೀಯಕ. ಉಪನಿಷತ್ತುಗಳಲ್ಲಿ ಬ್ರಹ್ಮವನ್ನ ಸ್ವಯಮಾತ್ಮ ಚತುಷ್ಪಾತ್ ನಾಲ್ಕುಪಾದವುಳ್ಳದ್ದು, 16 ಕರಗಳನ್ನ ಉಳ್ಳದ್ದು, ವಾಮನಿ ಮುಂತಾಗಿರುವ ಲಕ್ಷಣಗಳನ್ನ ಉಳ್ಳದ್ದು, ತ್ರೈಲೋಕ್ಯ ಶರೀರವಾಗಿರುವಂತಹದ್ದು, ವೈಶ್ವಾನರ ಸ್ವರೂಪ ಬ್ರಹ್ಮ ಇತ್ಯಾದಿ ಕಡೆಗಳಲ್ಲಿ ಭೇದಾದಿ
ಬ್ರಹ್ಮಕ್ಕೆ ಅನೇಕ ಭೇದ ರೂಪಗಳನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಬ್ರಹ್ಮವನ್ನ ಸವಿಶೇಷ ಎಂದೇ ತೀರ್ಮಾನ ಮಾಡಬೇಕು. ತಸ್ಮಾತ್ ಸವಿಶೇಷತ್ವಮಪಿ ಬ್ರಹ್ಮಣ ಅಭ್ಯುಪಗಂತವ್ಯಂ. ಆದ್ದರಿಂದ ಬ್ರಹ್ಮವನ್ನ ಸವಿಶೇಷವಾಗಿದೆ ಅಂತಲೂ ಒಪ್ಪಿ, ನಿರ್ವಿಶೇಷವಾಗಿಯೂ ಇದೆ ಸವಿಶೇಷವಾಗಿದೆ ಅಂತ ಎರಡನ್ನು ಒಪ್ಕೊಳ್ಬೇಕಲ್ಲ. ಅಂದರೆ ನಾನು ಉಕ್ತಂ ನೋ ಭಯಲಿಂಗತ್ವ ಬ್ರಹ್ಮಣ ಸಂಭವತಿ, ನಾವು ಹೇಳಿದೇವಲ್ಲಪ್ಪ ಒಂದೇ ಬ್ರಹ್ಮಕ್ಕೆ ಉಭಯಲಿಂಗತ್ವವು ಹೊಂದುವುದಿಲ್ಲ ಅಂತ ಹೇಳಿದ್ದೇವಲ್ಲ ಅಂದ್ರೆ ಹೇಳ್ತಾ ಇದ್ದಾನೆ. ನ ಉಪಾಧಿ ಆಗಬಹುದಲ್ಲ ಅಂದ್ರೆ ಸಾಧ್ಯವಿಲ್ಲ. ಕಸ್ಮಾತ್ ಪ್ರತ್ಯೇಕ ತದ್ವಚನಾತಿ ನಾ ಎಂತ ಪುತ್ರ ನೇತಿ ಬ್ರೂಮ. ಬ್ರಹ್ಮವು ಉಪಾಧಿಯಿಂದಲೂ ಕೂಡ ಸವಿಶೇಷವಲ್ಲ ಎಂದು ಹೇಳುತ್ತೇವೆ. ಯಾಕೆ ಪ್ರತ್ಯೇಕಮ ತದ್ವಚನಾತಿ, ಪ್ರತ್ಯೇಕಂ ಒಂದೊಂದು ಶ್ರುತಿಯಲ್ಲಿಯೂ ಕೂಡ ಬ್ರಹ್ಮಕ್ಕೆ ಗುಣವಿಲ್ಲ ವಿಶೇಷವಿಲ್ಲ ಎಂದು ಹೇಳುತ್ತಿರುವುದರಿಂದ ಪ್ರತ್ಯುಪಾಧಿ ಭೇದಂ ಹಿ ಅಭೇದಮೇವ ಬ್ರಹ್ಮಣ ಶ್ರಾವಯತಿ ಶಾಸ್ತ್ರ. ಒಂದೊಂದು ಉಪಾಧಿಯನ್ನು ಹೇಳಿದ ಕೂಡಲೇ ಬ್ರಹ್ಮಕ್ಕೆ ಅಭೇದವನ್ನೇ ಶಾಸ್ತ್ರ ಹೇಳ್ತಾ ಇದೆ. ಯಶ್ಚಾಯಮಶ್ಚಾಂ ಪೃಥಿವ್ಯಾಂ ತೇಜೋಮಯ ಅಮೃತಮಯ ಪುರುಷ ಅಂತ ಹೇಳ್ಕೊಂಡು ಬಂದು ಮುಂದೆ ಈ ಆತ್ಮನಿಗೆ ಯಾವ ಸಂಬಂಧವಿಲ್ಲ, ಆತ್ಮನಿಗೆ ಪೃಥಿವಿಯ ಸಂಬಂಧವಿಲ್ಲ ಎಂತ ಹೇಳ್ತಾ ಇದೆ. ಅತಶ್ಚ ನ ಭಿನ್ನಾಕಾರ ಯೋಗೋ ಬ್ರಹ್ಮಣ ಶಾಸ್ತ್ರೀಯ. ಶಾಸ್ತ್ರಕ್ಕೆ ಬ್ರಹ್ಮಕ್ಕೆ ಭಿನ್ನಾಕಾರ ಯೋಗವನ್ನ ಹೇಳುವುದರಲ್ಲಿ ತಾತ್ಪರ್ಯವಿಲ್ಲ ಅಂತ ಗೊತ್ತಾಗ್ತಾ ಇದೆ. ಭೇದ ಹೇಳ್ತಾ ಇದ್ದಾರಲ್ಲ ಅಂದ್ರೆ ಭೇದಸ್ಯ ಉಪಾಸನಾರ್ಥತ್ವ, ಉಪಾಸನೆಗೋಸ್ಕರವಾಗಿ ಬ್ರಹ್ಮಕ್ಕೆ ಕೆಲವು ಭೇದಗಳನ್ನ ವಿಶೇಷ ಹೇಳುವುದೇ ಹೊರತುವೆ ಅದೇ ತಾತ್ಪರ್ಯವಿಲ್ಲ. ಉಪನಿಷತ್ತುಗಳು ಯಾತರಲ್ಲಿ ತಾತ್ಪರ್ಯ ಅಭೇದೇವ ತಾತ್ಪರ್ಯಂ ನಿರ್ವಿಶೇಷೇ ಬ್ರಹ್ಮಣ್ಯೇವ ತಾತ್ಪರ್ಯಂ. ಮೂರನೇ ಸೂತ್ರ ಓಂ ಅಪಿ ಚೈವ ಮೇಕೇ, ಓಂ ಅಪಿ ಚೈವ ಮೇಕೇ, ಓಂ ಶಾಂತಿ ಶಾಂತಿ ಶಾಂತಿ. ಪಾಠ ಮಾಡುವಾಗ ಗುರು ತಮಾಷೆಮರು ಮೇಕೆ ಅಲ್ಲಪ್ಪ ಇದು ಅಂದ್ರು. ಮೇಕೆ ಬಂದ್ಬಿಡ್ತೆ ಆಡು ಮೇಕೆ, ಮೇಕೆ ಅಲ್ಲ ಇದು. ಅಪಿ ಚ ಏವಂ ಏಕೆ, ಏವಂ ಪ್ಲಸ್ ಏಕೆ ಏವ ಮೇಕೆ ಆಗಿದೆ. ಅಪಿ ಚ ಏವಂ ಏಕೆ ಎಂದು ನಾಲ್ಕು ಪದಗಳಿಂದ ರಚಿತವಾಗಿರುವ ಸೂತ್ರವಿದು. ಅಪಿ ಚ ಮತ್ತು ಏವಂ ಹೀಗೆ, ಏಕೆ ಶಾಖೆನ ಕೆಲವು ಶಾಖೆಗಳು ಕೆಲವು ವೇದದಲ್ಲಿ ಹೀಗಂತ ಹೇಳ್ತಾ ಇದ್ದಾರೆ. ಏನಂತ ಅಪಿ ಚ ಏವಂ ಭೇದ ದರ್ಶನ ನಿಂದಾ ಪೂರ್ವಕಂ ಅಭೇದ ದರ್ಶನಮೇವ ಏಕೆ ಶಾಖಿನ ಸಮಾಮನಂತಿ. ನನಗೆ ಆಶ್ಚರ್ಯ ಅಂದ್ರೆ ಭಗವತ್ಪಾದ ಶ್ರೀ ಶಂಕರಾಚಾರ್ಯರವರು ಆ ಸೂತ್ರಗಳಲ್ಲಿರುವ ಒಂದೊಂದು ಪದಕ್ಕೂ ಅನ್ವಯವನ್ನ ಮಾಡುತ್ತಾ ಉಪನಿಷತ್ತುಗಳಿಂದ ಸಮನ್ವಯವನ್ನು ತೋರಿಸ್ತಾ ಇದ್ದಾರೆ. ಏವಂ ಹೀಗೆ ಏಕೆ ಶಾಖಿನ ಕೆಲವು ಶಾಖೆಗಳು ಶಾಖೆಯವರು ಹೇಳುತ್ತಾರೆ. ಭೇದ ದರ್ಶನ ನಿಂದಾ ಪೂರ್ವಕಂ, ಭೇದ ದರ್ಶನವನ್ನ ನಿಂದೆ ಮಾಡುವ ಮುಖಾಂತರ ಯಾರು ಬ್ರಹ್ಮದಲ್ಲಿ ಭೇದವನ್ನ ಕಾಣುತ್ತಾರೆಯೋ ಅಂತವರು ಮತ್ತೆ ಮತ್ತೆ ಹುಟ್ಟುತ್ತಾರೆ, ಮತ್ತೆ ಮತ್ತೆ ಸಾಯುತ್ತಾರೆ ಅಂತ ನಿಂದೆ ಮಾಡ್ತಾ ಇದ್ದಾರೆ. ಭೇದ ದರ್ಶನವನ್ನ ನಿಂದೆ ಮಾಡುತ್ತ ಅಭಯ ದರ್ಶನವನ್ನೇ ಹೊಗಳ್ತಾ ಇದೆ. ಎಲ್ಲಿ ಮನಸೈ ವೇದ ಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ ಇಹ ಪರಸ್ಮಿನ್ ಬ್ರಹ್ಮಣಿ ಕಿಂಚನ ಭೇದ ನಾಸ್ತಿ. ಪರಬ್ರಹ್ಮದಲ್ಲಿ ಭೇದ ಎನ್ನುವಂತ ಸ್ವಲ್ಪವೂ ಇಲ್ಲ. ಮೃತ್ಯೋ ಸಮೃತ್ಯು ಮಾಪ್ನೋತಿ ಯಹ ಇಹ ನಾನೇವ ಪಶ್ಯತಿ. ಯಾರೀ ಬ್ರಹ್ಮದಲ್ಲಿ ನಾನಾ ಇವ
ಭೇದವಿರುವಂತೆ ವಿಶೇಷವಿರುವಂತೆ ಗುಣಗಳಿರುವಂತೆ ಕಾಣುತ್ತಾರೆಯೋ ಅಂತವನು ಮೃತ್ಯೋ ಮೃತ್ಯು ಮಾಪ್ತಿ ಮೃತ್ಯುವಿನ ಮೇಲೆ ಮೃತ್ಯುವನ್ನು ಹೊಂದುತ್ತಾನೆ ಹುಟ್ಟುತ್ತಾನೆ ಸಾಯುತ್ತಾನೆ ಹುಟ್ಟುತ್ತಾನೆ ಸಾಯುತ್ತಾನೆ ಇದು ಸಮ್ಯಕ್ ಜ್ಞಾನವಲ್ಲ ತಥಾ ಅನ್ಯೇಪಿ ಶ್ವೇತಾಶ್ವತ ರೂಪಿ ಭೋಕ್ತ ಭೋಜ್ಯಂ ಪ್ರೇರಿತಾರಂಚ ಮತ್ವ ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮಮೇತತ್ ಎಲ್ಲವೂ ಬ್ರಹ್ಮ ಭೋಕ್ತೃ ಭೋಗ್ಯ ಭೋಗ ಕ್ರಿಯಾ ಕಾರಕ ಫಲ ಕರ್ತೃ ಭೋಕ್ತೃ ಎಲ್ಲವನ್ನು ಹೇಳಿಬಿಟ್ಟು ಪರಬ್ರಹ್ಮದಲ್ಲಿ ಯಾವ ಭೇದವೂ ಇಲ್ಲ ಅಂತ ಹೇಳ್ತಾ ಇದೆ ಇತಿ ಕೊನೆ ವಾಕ್ಯ ನೋಡಿ ಸಮಸ್ತಸ್ಯ ಭೋಗ್ಯ ಭೋಕ್ತೃ ನಿಯಂತ್ರ ಲಕ್ಷಣಸ್ಯ ಪ್ರಪಂಚಸ್ಯ ಬ್ರಹ್ಮೈಕ ಸ್ವಭಾವತಾಂಬರೀಯತೆ ಈ ಪ್ರಪಂಚದಲ್ಲಿ ತೋರುತ್ತಿರುವ ಎಲ್ಲ ಭೇದಗಳನ್ನು ಅನುವಾದ ಮಾಡಿಕೊಂಡು ಎಲ್ಲವೂ ಬ್ರಹ್ಮವೇ ಏಕರಸವಾಗಿರುವ ಬ್ರಹ್ಮವೇ ಇಷ್ಟೊಂದು ರೂಪದಲ್ಲಿ ತೋರ್ತಾ ಇದೆ ಅಂತ ಹೇಳ್ತಾ ಇದೆ ಇದು ಬಹಳ ಮುಂದಿನ ಸೂತ್ರ ತುಂಬಾ ಚೆನ್ನಾಗಿದೆ 14:3-2:14 ಜಾಪ್ಗೆ ಇಟ್ಕೊಂಡ್ಬಿಡಿ ಅಲ್ಲಿ ಹಿಂದೆ 2:14 ಯಾವುದು ಸೂತ್ರ ಅದು ತದನನ್ಯತ್ವಮಾರಂಭಣ ಶಬ್ದಾದಿಭ್ಯ ಇದು 3:2:14 ಯಾವ ಸೂತ್ರ ಅರೂಪಪದೇವಹಿ ತತ್ ಪ್ರಧಾನ ಸ್ವಗದಾದ ಸೂತ್ರ ಕಥಂ ಪುನಃ ಆಕಾರವತಿ ಉಪದೇಶಿನೀಶು ಅನಾಕಾರೋಪದೇಶಿನೀಶು ಚ ಪರಬ್ರಹ್ಮ ವಿಷಯಾಸು ಶ್ರುತಿಷು ಸತೀಶು ಅನಾಕಾರಮೇವ ಬ್ರಹ್ಮ ಅವಧಾರ್ಯತೆ ನ ಪುನಃ ವಿಪರೀತಂ ಇತ್ಯತಃ ಉತ್ತರಂ ಪಠತಿ ಪೂರ್ವ ಪಕ್ಷಿ ಕೋಪ ಬಂದ್ಬಿಡ್ತು ಏನ್ ಸ್ವಾಮಿ ನೀವು ಉಪನಿಷತ್ತುಗಳಲ್ಲಿ ಬ್ರಹ್ಮವನ್ನ ಸವಿಶೇಷವಾಗಿಯೂ ಹೇಳ್ತಾ ಇದ್ದಾರೆ ನಿರ್ವಿಶೇಷವಾಗಿಯೂ ಹೇಳಿ ಎರಡು ಇರಬೇಕಾದ್ರೆ ಎರಡೂ ಒಪ್ಪಿಕೊಳ್ಳಿ ಹಠಮಾರಿತನದಿಂದ ಇಲ್ಲ ಬ್ರಹ್ಮವು ನಿರ್ವಿಶೇಷವಾಗಿದೆ ಅಂತ ಹೇಳ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಆ ಹೇಳುವುದಕ್ಕೆ ನಿಮಗೆ ಏನು ಗಮಕ ಏನು ಪ್ರಮಾಣ ಅಂತ ಕೇಳಿದರೆ ಓಂ ಅರೂಪಮ ದೇವಹಿ ತತ್ ಪ್ರಧಾನತ್ವಾತ್ ಓಂ ಓಂ ಅರೂಪಮ ದೇವಹಿ ತತ್ ಪ್ರಧಾನತ್ವಾತ್ ಓಂ ಓಂ ಶಾಂತಿ 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 ಅರೂಪವತೆ ಏವ ಹಿ ತತ್ ಪ್ರಧಾನತ್ವಾತ್ ಇತಿ ಚತುಷ್ಪದಾತ್ಮಕಂ ಸೂತ್ರಂ ನಾನು ಪರಿಚಯ ಮಾಡುವ ಒಂದು ಪೂಜ್ಯರಾದ ಸದ್ಗುರುಗಳು ನಾನು ಅರೂಪವತ್ ಏವ ಹಿ ತತ್ ಪ್ರಧಾನತ್ವ ಮಾಡ್ಬಿಡಿ ತತ್ ಪ್ರಧಾನತ್ವ ಎರಡು ಪದಗಳಲ್ಲ ತತ್ ಪ್ರಧಾನತ್ವ ಸಮಸ್ತ ಪದ ಪಾಠ ಮಾಡಿದ್ರು ಮಹಾತ್ಮರ ಗುರುಗಳು ಅಂತ ಕಾರುಣ್ಯ ಸಿಂಧುಗಳಾದ ಸದ್ಗುರುಗಳಿಗೆ ಅನಂತಾನಂತ ಪ್ರಣಾಮಗಳು ಅರೂಪವದೇವ ರೂಪವತೆ ಅರೂಪವತೆ ಪರಬ್ರಹ್ಮವನ್ನ ಉಪನಿಷತ್ತುಗಳಲ್ಲಿ ಎಂತ ತಿಳಿಸಿಕೊಟ್ಟಿದ್ದಾರೆ ಅರೂಪವತೆ ರೂಪವಿಲ್ಲದ್ದು ಅಂತ ಹೇಳಿದ್ದಾರೆ ಪರಬ್ರಹ್ಮವನ್ನ ಹೇಗೆ ತಿಳ್ಕೋಬೇಕು ರೂಪವಿಲ್ಲದ್ದು ಅಂತ ತಿಳ್ಕ ಪರಬ್ರಹ್ಮಕ್ಕೆ ರೂಪವಿಲ್ಲ ಪರಬ್ರಹ್ಮಕ್ಕೆ ಗುಣವಿಲ್ಲ ಪರಬ್ರಹ್ಮಕ್ಕೆ ಬಣ್ಣವಿಲ್ಲ ಪರಬ್ರಹ್ಮಕ್ಕೆ ಅವಯವಗಳಿಲ್ಲ ಅಂತಲೇ ತಿಳ್ಕೊಳ್ಬೇಕು ಅರೂಪವತು ಏವ ಹಿ ಏಕೆಂದರೆ ತತ್ ಪ್ರಧಾನತ್ವ ಅಂತ ಪ್ರಧಾನವನ್ನಿಟ್ಕೊಂಡು ಪ್ರಧಾನವಾಗಿ ಹಾಗೆ ಉಪನಿಷತ್ತುಗಳಲ್ಲಿ ತಿಳಿಸಿಕೊಟ್ಟಿರೋಣದರಿಂದ ಇದಕ್ಕೆ ಅರ್ಥ ಮಾಡ್ತಾ ಇದ್ದಾರೆ ಶಂಕರಾಚಾರ್ಯರು ರೂಪಾದ್ಯಾಕಾರ ರಹಿತಮೇವ ಹಿ ಬ್ರಹ್ಮ ಅವಧಾರಯಿತವ್ಯಂ ನ ರೂಪಾದಿಮತೆ ಕಸ್ಮಾತ್ ತತ್ ಪ್ರಧಾನತ್ವಾತ್ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಬ್ರಹ್ಮವನ್ನು ರೂಪಾದ್ಯಾಕಾರ ರಹಿತಂ ಶಬ್ದ ಸ್ಪರ್ಶ ರೂಪ ರಸ ಗಂಧ ಮುಂತಾಗಿರುವ ಎಲ್ಲ ವಿಶೇಷಗಳಿಂದ ರಹಿತವಾಗಿದೆ ಅಂತಲೇ ಅವಧಾರಯಿತವ್ಯಂ ನಿಶ್ಚಯ ಮಾಡಿಕೊಳ್ಳಬೇಕು ತತ್ವ ಜಿಜ್ಞಾಸು ಸಾಧಕರು ಪರಬ್ರಹ್ಮವನ್ನು ನಿರುಪಾದಿಕವೆಂದೇ ತಿಳಿಯಬೇಕು ನ ರೂಪಾದಿಮತಿ ಪರಬ್ರಹ್ಮಕ್ಕೆ ರೂಪಾದಿಗಳಿಲ್ಲ
hegutu kasmat kasmat hetoho tat pradhanatvat adanne pradhanamagi helutirvadarinda upanishattugalu parabrahmavanna tilisuvaga pradhanavagi paramarthavagi hege helta ive arupavattu ante helta ive ikke vakya kodbartanu pradhanyaka katha chandogya mundaka abba ಬ್ರಹ್ಮಸೂತ್ರ ಬೃಹದಾರಣ್ಯ ಕೊಟ್ಟು ಬರ್ತಾ ಇದ್ದಾರೆ. ಅಸ್ಥೂಲಂ ಅನನು ಅಹ್ರಸ್ವಂ ಅದೀರ್ಘಮಿತಿ ಬೃಹದಾರಣ್ಯಕೇ ಅಶಬ್ದಮ ಸ್ಪರ್ಶಮರೂಪಮವ್ಯಯಂ ಇತಿ ಕಾಟಕೋಪನಿಷದಿ ಮುಕ್ತಿಕೋಪನಿಷದಿ ಚ ಆಕಾಶೋ ವೈ ನಾಮ ನಾಮರೂಪಯೋರ್ನಿರ್ವಹಿತ ತೇ ಯದಂತರಾ ತದ್ಬ್ರಹ್ಮ ಇತಿ ಛಾಂದೋಜ್ಞೋಪನಿಷದಿ ದಿವ್ಯೋಶಮೂರ್ತ ಪುರುಷ ಸಭಾಷಾಭ್ಯಂತರೋಷಜ ಅಪ್ರಾಣ ಅಮನಾಶುಭ್ರ ಚಕ್ಷರಾತ್ಪರ ತಃಪರ ಇತಿ ಮುಂಡಕೋಪನಿಷದಿ ತದೇತದ್ಬ್ರಹ್ಮ ಅಪೂರ್ವಮರ ಪರಮನಂತರಮಭಾಷ್ಯಂ ಅಯಮಾತ್ಮಾ ಬ್ರಹ್ಮ ಸರ್ವಾನುಭವೋ ಇತಿ ಬೃಹದಾರಣ್ಯಕೋಪನಿಷದಿ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಪರಮ ಮಂಗಳಕರವಾದ ನಾಲಿಗೆಯ ಮೇಲೆ ಶ್ರುತಿ ವಾಕ್ಯಗಳು ಉಪನಿಷದ ಮಂತ್ರಗಳು ಡ್ಯಾನ್ಸ್ ಮಾಡ್ತಾ ಇವೆ. ಹಾಗೆ ಬರಿತಾ ಇದ್ದಾರೆ ನೋಡಿ ಬ್ರಹ್ಮಾನಂದ. ಉಪನಿಷದ ಪುರುಷ ಉಪನಿಷತ್ಸು ಪ್ರತಿಪಾದ್ಯಮಾನ ಪುರುಷ ಔಪನಿಷದ ಪುರುಷ ಆ ಗ್ರಂಥಕ್ಷಸರೇ ಔಪನಿಷದ ಪುರುಷ. ಅದರಲ್ಲಿ ಇದೆಲ್ಲ ತಗೊಂಡಿದೆ. ಉಪನಿಷತ್ತುಗಳಲ್ಲಿ ಪರಬ್ರಹ್ಮವನ್ನ ಹೇಗೆ ತಿಳಿಸಿಕೊಟ್ಟಿದ್ದಾನೆ ಅರ್ಥ ಸುಲಭವಾಗಿದೆ. ಇತ್ಯೇವ ಮಾದೀನಿ ವಾಕ್ಯಾನಿ ಇತ್ಯೇವ ಮಾದೀನಿ ಇನ್ನು ಬೇಕಾದಷ್ಟು ವಾಕ್ಯ ಇದೆ. ಈಶಾವಾಸ್ಯೋಪನಿಷತ್ತಿನಲ್ಲಿ ಸಪರ್ಯಗಾಚು ಕ್ರಮಕಾಯ ಮೌರಣಂ ಅಸ್ತಾವಿರಗಂ ಶುದ್ಧಮ ಪಾಪ ವಿದ್ಧಂ. ಕೇನೋಪನಿಷತ್ತಿನಲ್ಲಿ ಅನ್ಯ ದೇವ ತದ್ವಿದಿತ ತಥೋ ಅವಿದಿತ ದಧಿ ಇತ್ಯಾದಿ ಎಲ್ಲ ಉಪನಿಷತ್ತುಗಳಲ್ಲಿಯೂ ಇತ್ಯೇವ ಮಾದೀನಿ ವಾಕ್ಯಾನಿ ನಿಷ್ಪ್ರಪಂಚ ಬ್ರಹ್ಮಾತ್ಮ ತತ್ವ ಪ್ರಧಾನಾನಿ. ನಿಷ್ಪ್ರಪಂಚವಾಗಿರುವ ಪರಬ್ರಹ್ಮವನ್ನ ಪ್ರಧಾನವಾಗಿ ತಿಳಿಸುತ್ತಿರುವುದರಿಂದ ಅರೂಪವದೇವ ಉಪನಿಷತ್ತುಗಳ ಪ್ರಕಾರ ವೇದಾಂತಗಳ ಪ್ರಕಾರ ಪರಬ್ರಹ್ಮವನ್ನ ನಿರುಪಾಧಿಕವೆಂದೇ ತಿಳಿಯಬೇಕು. ನ ಅರ್ಥಾಂತರ ಪ್ರಧಾನಾನಿ ಬ್ರಹ್ಮವು ನಿರುಪಾಧಿಕವೂ ಆಗಿದೆ ಸೋಪಾಧಿಕವೂ ಆಗಿದೆ ಅಂತ ತಿಳಿಯಬಾರದು ನಿರ್ಣಯ ಮಾಡ್ತಾ ಇದ್ದೆ. ಇತ್ಯೇತತೆ ಪ್ರತಿಷ್ಠಾಪಿತ ತತ್ವ ಸಮನ್ವಯಾದಿತ್ಯತ್ರ ನಾವು ಈ ವಿಷಯವನ್ನ ಹಿಂದೆ ಒಂದು ಒಂದು ನಾಲ್ಕರಲ್ಲಿ ಈ ಸೂತ್ರ ಭಾಷಾ ಸಂವತ್ಸರದಲ್ಲಿ ನಾವು ಒಂದು ಒಂದು ನಾಲ್ಕರಿಂದ ವಿಶೇಷವಾಗಿ ಅನೇಕ ವಾಕ್ಯಗಳನ್ನು ತೀರ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ. ತಸ್ಮಾತ್ ಏವಂ ಜಾತೀಯ ಕೇಶು ವಾಕ್ಯೇಶು ಯಥಾಶ್ರುತಂ ನಿರಾಕಾರಮೇವ ಬ್ರಹ್ಮ ಅವಧಾರಯಿತವ್ಯಂ. ಆದ್ದರಿಂದ ಮೇಲೆ ಉದಾಹರಣೆ ಮಾಡಿದ ವೇದಾಂತ ವಾಕ್ಯಗಳನ್ನ ನೋಡಿದಾಗ ಉಪನಿಷತ್ತುಗಳಲ್ಲಿ ನಿರಾಕಾರಮೇವ ಬ್ರಹ್ಮ ಅರೂಪವದೇವ ಬ್ರಹ್ಮ ಬ್ರಹ್ಮಕ್ಕೆ ಯಾವ ಆಕಾರಗಳಿಲ್ಲ ಅಂತಲೇ ಅವಧಾರಯಿತವ್ಯಂ ನಿಶ್ಚಯ ಮಾಡಿಕೊಳ್ಳಬೇಕು ನಿರ್ಣಯ ಮಾಡಿಕೊಳ್ಳಬೇಕು. ಇತರಾಣಿತು ಆಕಾರವದ್ ಬ್ರಹ್ಮ ವಿಷಯಾನಿ ವಾಕ್ಯಾನಿ ನ ತತ್ ಪ್ರಧಾನಾನಿ. ಹೌದು, ಕೆಲವು ವಾಕ್ಯಗಳಲ್ಲಿ ಬ್ರಹ್ಮಕ್ಕೆ ಆಕಾರವನ್ನು ಹೇಳಿದ್ದಾರೆ, ಅವುಗಳು ತತ್ಪ್ರಧಾನವಾಗಿ ತಾತ್ಪರ್ಯದಿಂದ ಹೇಳಿದಂತ ವಾಕ್ಯಗಳಲ್ಲ. ಉಪಾಸನಾ ವಿಧಿ ಪ್ರಧಾನಾನಿ ಹಿತಾನಿ ಆ ವಾಕ್ಯಗಳೆಲ್ಲವೂ ಕೂಡ ಉಪಾಸನೆಗೋಸ್ಕರವಾಗಿ ಪರಬ್ರಹ್ಮಕ್ಕೆ ಉಪಾಧಿ ಸಂಬಂಧದಿಂದ ತಿಳಿಸಿದ್ದಾರೆ. ತೇಷು ಅಸತಿ ವಿರೋಧೆ ಯಥಾಶ್ರುತಮ್ಮ ಆಶ್ರಯಿತವ್ಯಂ. ಯಾವ ವಿರೋಧವು ಇಲ್ಲದಿರುವುದರಿಂದ ಬ್ರಹ್ಮವನ್ನ ನಿರುಪಾದಕ ಅಂತ ತಿಳಿಯ. ಸತಿ ವಿರೋಧೆ
tat pradhanani atat pradhanebhya vakyebhya baliyam velanyaya. ಇನ್ನೆಲ್ಲ ಒಂದ್ ವಾರ ಮಾಡ್ಬೇಕು ಈ ಸೂತ ಅಧಿಕರಣವನ್ನ. ತುಂಬಾ ಚೆನ್ನಾಗಿ ಅತತ್ ಪ್ರಧಾನವಾಗಿರುವ ವಾಕ್ಯಗಳಿಗಿಂತ ತತ್ ಪ್ರಧಾನವಾಗಿರುವ ವಾಕ್ಯಗಳಿಗೆ ಹೆಚ್ಚಿನ ಪ್ರಾಮಾಣ್ಯವಿರುವುದರಿಂದ ಬ್ರಹ್ಮವನ್ನ ಅರೂಪವತ್ತ ತಿಳ್ಕೊಳ್ಬೇಕು. ಏನ ಉಭಯೀಶ್ವಪಿ ಶ್ರುತಿಷು ಸತೀಶು ಅನಾಕಾರಮೇವ ಬ್ರಹ್ಮ ಅವಧಾರ್ಯತೆ ನ ಪುನರ್ವಿಪರೀತಂ. ಆದ್ದರಿಂದ ವೇದಾಂತಗಳಲ್ಲಿ ಬ್ರಹ್ಮವನ್ನ ಸವಿಶೇಷವಾಗಿಯೂ ನಿರ್ವಿಶೇಷವಾಗಿಯೂ ತಿಳಿಸಿಕೊಟ್ಟಿದ್ದರೂ ಪ್ರಧಾನವಾಗಿ ಬ್ರಹ್ಮವನ್ನ ನಿರ್ವಿಶೇಷ ಅಂತಲೇ ತಿಳಿಸಿಕೊಟ್ಟಿದ್ದಾರೆ. ಕಾತರಿಹಿ ಆಕಾರವದ್ವಿಷಯಾಣಾಂ ಶ್ರುತೀನಾಂ ಗತಿ. ಹಾಗಾದರೆ ಆಕಾರವುಳ್ಳಂತಹ ಬ್ರಹ್ಮವನ್ನ ಉಪದೇಶ ಮಾಡುತ್ತಿರುವಂತಹ ಶ್ರುತಿಗಳಿಗೆ ಕಾ ಗತಿ, ಏನ್ ಗತಿ, ಪ್ರಾಮಾಣ್ಯ ಹೇಗೆ ಅಂದರೆ ಓಂ ಪ್ರಕಾಶಾದಿವಚ್ಚ ವೈಯತ್ಯಾತ್. ಓಂ ಓಂ ಪ್ರಕಾಶಾದಿವಚ್ಚ ವೈಯತ್ಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಕಾಶಾದಿವತ್ ಚ ಅವೈಯರ್ಥ್ಯಾದಿ ತ್ರಿಪದಾತ್ಮಕ ಸೂತ್ರ. ವೈಯರ್ಥ್ಯಂ ವಿಗತ ಅರ್ಥ ಯಸ್ಮಾತ್ ತತ್ ವೈಯರ್ಥ್ಯಂ ತಸ್ಯ ಭಾವ ವೈಯರ್ಥ್ಯಂ ತಸ್ಮಾತ್ ವೈಯರ್ಥ್ಯಾತ್. ಇದು ವಿತಥಂ ಅಥವಾ ವಿತಥ ವಿತಥ ಪುಲ್ಲಿಂಗ. ವೈಯರ್ಥ್ಯಾದ್ ಅನ್ನುವಂತಹದ್ದು ಭಾವನಾಮ. ವಿಯರ್ಥ್ಯಸ್ಯ ಭಾವ ವೈಯರ್ಥ್ಯಂ. ಯಥ ಪ್ರಕಾಶ ಸೌರ ಚಾಂದ್ರಮಸೋಮ ವೇದ್ಯಾಪ್ಯವತಿಷ್ಠಮಾನ ಅಂಗುಲ್ಯಾದ್ಯುಪಾದಿ ಸಂಬಂಧಾತ್ ತೇಷು ಯೋ ವಕ್ರಾದಿಭಾವಂ ಪ್ರತಿಪದ್ಯಮಾನೇಷು ತದ್ಭಾವಮಿವ ಪ್ರತಿಪದ್ಯತೆ ಏವಂ ಬ್ರಹ್ಮಾಪಿ ಪೃಥಿವ್ಯಾದಿ ಉಪಾದಿ ಸಂಬಂಧಾತ್ ತದಾಕಾರತಾಮಿವ ಪ್ರತಿಪದ್ಯತೆ. ಏನ್ ಚೆನ್ನಾಗಿ ಬರೀತಾರೆ. ಪ್ರಕಾಶದಂತೆ ಪ್ರಕಾಶ ಪ್ರಕಾಶ ಅಂತ ಬೆಳಕು. ಯಾವ ಬೆಳಕು? ಸೌರ ಚಾಂದ್ರಮಸೋವ ಸೂರಸ್ಯ ಅಯಂ ಸೌರ. ಸೂರ್ಯನಿಗೆ ಸೂರ್ಯ ಅಂತ ಹೆಸರು, ಸೂರ ಅಂತ ಹೆಸರಿದೆ. ಸೂರ ಸೂರ್ಯಾಯಮಾದಿತ್ಯ ಅಂತ ಅಮರಕೋಶ. ಸೂರಸ್ಯ ಅಯಂ ಸೌರ ದಿ ಸೋಲಾರ್ ಲೈಟ್ ಅರ್ಧ ಲೂನಾರ್ ಲೈಟ್. ಸೂರ್ಯನ ಬೆಳಕು ಅಥವಾ ಚಂದ್ರ ಬೆಳಕಿದೆ. ಇವಾಗ 9 ಗಂಟೆ ಸಮಯ, ಸೂರ್ಯನ ಬೆಳಕು ಎಲ್ಲ ಕಡೆ ತುಂಬಿಕೊಂಡಿದೆ. ವಿಯದ್ವ್ಯಾಪ್ಯ ಅವತಿಷ್ಠಮಾನ ಆಕಾಶವನ್ನೆಲ್ಲ ತುಂಬಿಕೊಂಡಿದೆ ಸೂರ್ಯನ ಬೆಳಕು. ಅದು ಅಂಗುಲ್ಯಾದಿ ಉಪಾಧಿ ಸಂಬಂಧಾತ್ ಬೆಟ್ಟು. ಈ ಬೆಟ್ಟ ನೋಡ್ತಾ ಇದ್ರೆ ಬೆಳಕು ಯಾಕೆ ಕಾಣಿಸುತ್ತೆ? ಬೆಟ್ಟಿನಂತೆ ಆಕಾರ ಹೊಡೆದ ಕಾಣಿಸ್ತಾ ಇದೆ. ಇನ್ನು ಒಂದು ಪುಸ್ತಕ ನೋಡ್ತಾ ಇದ್ರೆ ಬೆಳಕು ಯಾಕೆ ಕಾಣಿಸುತ್ತೆ? ಪುಸ್ತಕ ರೂಪದಲ್ಲಿ ಕಾಣಿಸುತ್ತೆ. ಬಣ್ಣ ಕೆಂಪಿದ್ರೆ ಬೆಳಕು ಕೆಂಪಿ ಕಾಣಿಸುತ್ತೆ, ಬಣ್ಣ ಕಪ್ಪಿದ್ರೆ ಬೆಳಕು ಕಪ್ಪಾಗಿ ಕಾಣಿಸುತ್ತೆ. ಆ ಪದಾರ್ಥ ಸ್ಟ್ರೈಟ್ ಆಗಿದ್ರೆ ಸ್ಟ್ರೈಟ್ ಆಗಿ ಕಾಣಿಸುತ್ತೆ ಬೆಳಕು. ಆ ಪದಾರ್ಥ ಅಂಕುಡುಂಕಾಗಿದ್ರೆ ಕ್ರಿಕೆಟ್ ಆಗಿದ್ರೆ ಹಾಗೆ ಕಾಣಿಸುತ್ತೆ. ಪದಾರ್ಥಗಳು ಹೇಗಿವೆಯೋ ಅದರಂತೆ ಬೆಳಕು ಕಾಣಿಸ್ತಾ ಇದೆ ಅಲ್ವೇ. ಅಂದ ಮಾತ್ರಕ್ಕೆ ಬೆಳಕು ಕಪ್ಪಿದೆ, ಬೆಳಕು ಬೆಳಗಿದೆ, ಬೆಳಕು ಸ್ಟ್ರೈಟ್ ಆಗಿದೆ, ವಕ್ರವಾಗಿದೆ ಅಂತ ಹೇಳ್ತೇವಿಯಾ? ಇಲ್ಲ. ಅದೇ ರೀತಿಯಲ್ಲಿ ಪರಬ್ರಹ್ಮವು ಕೂಡ ಉಪಾಧಿ ಸಂಬಂಧದಿಂದ ವಿಶೇಷವುಳ್ಳಂತೆ ತೋರಿದರೂ ಅದು ಪರಮಾರ್ಥವಲ್ಲ. ಆದ್ದರಿಂದ ಬ್ರಹ್ಮಕ್ಕೆ ನಾಮರೂಪ ವಿಶೇಷಗಳನ್ನು ಕೊಟ್ಟು ಉಪಾಸನೆ ಹೇಳಿರುವಂತಹದ್ದು ವ್ಯರ್ಥವೇನಲ್ಲ. ಯಾಕೆ ಅಂದ್ರೆ ನಹಿ ವೇದವಾಕ್ಯಾನ ಕಸ್ಯಚಿತ್ ಅರ್ಥವತ್ವಂ ಕಸ್ಯಚಿತ್ ಅನರ್ಥವತ್ವಂ ಇತಿ ಯುಕ್ತಂ ಪ್ರತಿ. ಎಲ್ಲಾ ವೇದವಾಕ್ಯಗಳಿಗೂ ಸಾರ್ಥಕ್ಯ ಉಂಟು, ಪ್ರಾಮಾಣ್ಯವೇ. ಕೆಲವು ವೇದವಾಕ್ಯಗಳಿಗೆ ಪ್ರಾಮಾಣ್ಯವಿರುವುದರಿಂದ ಸಾರ್ಥಕ್ಯ, ಕೆಲವು ವೇದವಾಕ್ಯಗಳಿಗೆ ಪ್ರಾಮಾಣ್ಯವಿಲ್ಲದ್ದರಿಂದ ಸಾರ್ಥಕ್ಯವಿಲ್ಲ ಅಂತ ಹೇಳಬಾರದು. ಯಾಕೆ? ಪ್ರಮಾಣತ್ವ ಅವಿಶೇಷ. ಎಲ್ಲಾ ವೇದವಾಕ್ಯಗಳಿಗೂ ಪ್ರಮಾಣತ್ವ ಸಮಾನವಾಗಿದೆ. ನನ್ನ ಏವಮಪಿ ಯತ್ ಪುರಸ್ತಾಪ್ಯತಿ ಜ್ಞಾತಂ
ನೋಪಾದಿಯೋಗಾದಪಿ ಉಪಯಲಿಂಗತ್ವಂ ಬ್ರಹ್ಮಣ ಅಸ್ತಿ ಇತಿ ತದ್ವಿರುದ್ಯತೆ ನ ಉಪಾಧಿ ನಿಮಿತ್ತಸ್ಯ ವಸ್ತು ಧರ್ಮತ್ವ ಅನುಪಪತ್ತೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ. ಯಾವುದೇ ಒಂದು ಪದಾರ್ಥ ಉಪಾಧಿ ಸಂಬಂಧದಿಂದ ಏನಾಗಿ ತೋರುತ್ತದೆಯೋ ಅದು ಆ ಸ್ವರೂಪಕ್ಕೆ ಸೇರಿದ್ದಲ್ಲ. ನಾಟಕದ ಉದಾಹರಣೆ, ಒಬ್ಬ ನಟ ಸನ್ಯಾಸಿಯಾಗಿ ಬರ್ತಾನೆ ನಾಟಕದಲ್ಲಿ, ಆ ನಾಟಕದಲ್ಲಿ ತೋರುತ್ತಿರುವಂತಹ ಸನ್ಯಾಸಿತ್ವ ಅವನ ಸ್ವರೂಪಕ್ಕೆ ಸೇರಿಲ್ಲ. ಯಾಕೆ? ಉಪಾಧಿಯಿಂದ ತೋರುತ್ತಿರುವುದರಿಂದ. ಉಪಾಧಿ ನಿಮಿತ್ತಸ್ಯ ವಸ್ತು ಧರ್ಮತ್ವ ಅನುಪಪತ್ತೆಯೇ. ಎಷ್ಟು ಜನ ಇದೆ ಅಂಡದೇ ಮಾಡಿಸಿದ್ದಾರೆ ಪೂಜ್ಯರಾದ ಸದ್ಗುರು, ಉಪಾಧಿ ನಿಮಿತ್ತವಾಗಿ ವಸ್ತುವಿಗೆ ಯಾವ ಧರ್ಮವು ತೋರುತ್ತಿದೆಯೋ ಅದು ಪರಮಾರ್ಥವಲ್ಲ. ಯಾಕೆ? ಉಪಾಧೀನಾಂಚ ಅವಿದ್ಯಾ ಪ್ರತ್ಯುಪಸ್ಥಾಪಿತತ್ವಾತ್. ಬ್ಯೂಟಿಫುಲ್. ಉಪಾಧಿಗಳೆಲ್ಲವೂ ಕೂಡ ಅವಿದ್ಯೆಯಿಂದ ತೋರುತ್ತಿರುವುದರಿಂದ. ಸತ್ಯಮೇವ ಹಿ ನೈಸರ್ಗಿಕ್ಯಾಂ ಅವಿದ್ಯಾಯಾಂ ಲೋಕ ವ್ಯವಹಾರಾವತಾರ ಇತಿ ತತ್ರ ತತ್ರ ಅವೋಚಾಮ. ಏನ್ ಸ್ವಾಮಿ ಸ್ಟೇಟ್ಮೆಂಟ್ ಇದು? ನೈಸರ್ಗಿಕವಾಗಿರುವ ಸ್ವಾಭಾವಿಕವಾಗಿರುವ ಅವಿಚಾರ ಸಿದ್ಧವಾಗಿರುವ ಉಪಾಧಿ ಸಂಬಂಧವಿದ್ದಾಗಲೇ ಲೌಕಿಕ ವ್ಯವಹಾರ ವೈದಿಕ ವ್ಯವಹಾರಗಳು, ಯಾವಾಗ ಉಪಾಧಿ ಸಂಬಂಧವೇ ಇಲ್ಲವೋ ಯಾವ ವ್ಯವಹಾರಗಳು ಆತ್ಮನಲ್ಲಿ ಇಲ್ಲ ಎನ್ನುವುದನ್ನ ಹಿಂದೆ ಅಲ್ಲಲ್ಲಿ ಹೇಳಿದ್ದೇವೆ, ಮುಂದೆಯೂ ಹೇಳುತ್ತೇವೆ. ಆರನೇ ಸೂತ್ರ, ಓಂ ಆಹ ಚ ತನ್ಮಾತ್ರಂ. ಓಂ ಓಂ ಆಹ ಚ ತನ್ಮಾತ್ರಂ. ಓಂ ಶಾಂತಿ ಶಾಂತಿ ಶಾಂತಿ. ಆಹ ಚ ತನ್ಮಾತ್ರಂ ಇತಿ ತ್ರಿಪದಾತ್ಮಕಂ ಸೂತ್ರಂ. ಮತ್ತು ಶ್ರುತಿಯಲ್ಲಿ ಬ್ರಹ್ಮವನ್ನ ನಿರ್ವಿಶೇಷವೆಂದೇ ಹೇಳಿದ್ದಾರೆ. ಆಹ ಚ ಶ್ರುತಿ ಚೈತನ್ಯ ಮಾತ್ರಂ ವಿಲಕ್ಷಣ ರೂಪಾಂತರಹಿತಂ ನಿರ್ವಿಶೇಷಂ ಬ್ರಹ್ಮ. ವೇದಾಂತಗಳಲ್ಲಿ ಬ್ರಹ್ಮವನ್ನ ನಿರ್ವಿಶೇಷವೆಂದು ಚೈತನ್ಯ ಸ್ವರೂಪವೆಂದು ಅಲ್ಲಲ್ಲಿ ಹೇಳಿದ್ದಾರೆ. ಸ ಯಥ ಸೈಂಧವಘನ ಅನಂತರ ಅಭಾಕ್ಷ್ಯ ಕೃತ್ರ ರಸಘನ ವಾರೆ ಅಯಮಾತ್ಮ ಅನಂತರ ಅಭಾಷ್ಯ ಕೃತ್ರ ಪ್ರಜ್ಞಾನಘನ ಏವ. ಆತ್ಮನನ್ನ ಕೇವಲ ಪ್ರಜ್ಞಾನ ಸ್ವರೂಪನೆಂದು ಶ್ರುತಿ ಹೇಳಿದೆ. ಹೇಗೆ ಉಪ್ಪಿನ ಗಟ್ಟಿಯಲ್ಲಿ ಎಲ್ಲವೂ ಉಪ್ಪಾಗಿದೆಯೋ, ಒಳಗೆ ಹೊರಗೆ ಮೇಲೆ ಕೆಳಗೆ ಎಡಕ್ಕೆ ಬಲಕ್ಕೆ ಒಳಕ್ಕೆ ಹೊರಕ್ಕೆ ಎಲ್ಲವೂ ಉಪ್ಪಲ್ವೇ, ಅದೇ ರೀತಿಯಲ್ಲಿ ಈ ಪ್ರಪಂಚವೆಲ್ಲವೂ ಕೂಡ ಪ್ರಜ್ಞಾನಘನ ಸ್ವರೂಪವಾದ ಆತ್ಮನೇ ಆಗಿದೆ ಅಂತ ಹೇಳ್ತಾ ಇದೆ. ಆತ್ಮನ ಅಂತರುವ ಬಹಿರುವ ಚೈತನ್ಯತೆ ಅನ್ಯದ್ ರೂಪಮಸ್ತಿ. ತಾತ್ಪರ್ಯವೇನು? ಆತ್ಮನಿಗೆ ಒಳಗಾಗಲಿ ಹೊರಗಾಗಲಿ ಚೈತನ್ಯ ಸ್ವರೂಪಕ್ಕೆ ಭಿನ್ನವಾಗಿ ಯಾವುದು ಇಲ್ಲ ಅಂತ ಹೇಳ್ತಾ ಇಲ್ಲಿ. ಏಳನೇ ಸೂತ್ರ, ಓಂ ದರ್ಶಯತಿ ಚಾಥೋ ಅಪಿ ಸ್ಮರ್ಯತಿ. ದರ್ಶಯತಿ ಚ ಅಥೋ ಅಪಿ ಸ್ಮರ್ಯತಿ. ಸರಿ, ದರ್ಶಯತಿ ಚ ಶ್ರುತಿ ಪರರೂಪ ಪ್ರತಿಷೇಧೇನ ಇವ ಬ್ರಹ್ಮ ನಿರ್ವಿಶೇಷತ್ವ. ಪರಬ್ರಹ್ಮವು ನಿರ್ವಿಶೇಷವಾಗಿರುವುದರಿಂದ ಪರರೂಪವನ್ನು ಪ್ರತಿಷೇಧ ಮಾಡಿ ಅದು ಬ್ರಹ್ಮದ ಸ್ವರೂಪವಲ್ಲ, ಅದಲ್ಲ ಅದಲ್ಲ ಅಂತ ಹೇಳಿ ನಿರ್ವಿಶೇಷ ಸ್ವರೂಪವನ್ನೇ ಶ್ರುತಿ ಹೇಳ್ತಾ ಇದೆ. ಅಥಾತ ಆದೇಶೋ ನೇತಿ ನೇತಿ. ನೋಡಿ, ಆತ್ಮನಿಗೆ ಸ್ವರೂಪವೇನು? ಆತ್ಮ ಕಪ್ಪಿದ್ದಾನ ಇಲ್ಲ, ಬೆಳಗಿದ್ದಾನ ಇಲ್ಲ, ಆತ್ಮ ಗಂಡ ಅಲ್ಲ ಹೆಣ್ಣ ಅಲ್ಲ. ನೇತಿ ನೇತಿ ಎಂದು ಅನಾತ್ಮ ಧರ್ಮಗಳೆಲ್ಲವನ್ನು ಕಳೆಯುತ್ತಾ ನಿರ್ವಿಶೇಷ ರೂಪದಿಂದಲೇ ತಿಳಿಸ್ತಾ ಇದೆ. ಅನ್ಯ ದೇವ ತದ್ವಿದಿತ ತಥೋ ಅವಿದಿತ ದಧಿ ಯಥೋ ವಾಚೋ ನಿವರ್ತಂತೆ ಇತ್ಯಾದಿ. ಭಾಷ್ಕರಿನಾಚ ಬಾಧ್ವ ಪುಷ್ಟ. ಭಾಷ್ಕರಿಯಿಂದ ಕೇಳಲ್ಪಟ್ಟಂತಹ ಬಾಧ್ವನು ಹೇಳ್ತಾ ಇದ್ದಾನೆ, ಅವಚನೇನ ಇವ ಪ್ರೋವಾಚ. ಬ್ರಹ್ಮವನ್ನು ತಿಳಿಸಿಕೊಟ್ಟ ಮೌನದಿಂದ. ಏನೇ ಉಪದೇಶ ಮಾಡ್ತಾ ಇಲ್ವಲ್ಲ ಅಂದ್ರೆ,
ಉಪದೇಶವನ್ನು ಮಾಡ್ತಾ ಇದ್ದೇವಪ್ಪ, ನೀವು ಅರ್ಥ ಮಾಡ್ಕೋತಾ ಇಲ್ಲ. ಏನು ಉಪದೇಶ? ಮೌನವೇ ಉಪದೇಶ. ಮೌನ ವ್ಯಾಖ್ಯ ಪ್ರಕಟಿತ ಪರಬ್ರಹ್ಮ ತತ್ವಂ ಯುವಾನಂ ಅನ್ನುವಂತೆ, ಪರಬ್ರಹ್ಮವು ನಿರ್ಗುಣ ನಿರ್ವಿಶೇಷವಾಗಿರುವುದರಿಂದ ಅದನ್ನು ತಿಳಿಸಲು ಸಾಧ್ಯವಿಲ್ಲ. ನ ತತ್ತ ಚಕ್ಷುರ್ಗಚ್ಚತಿ ನವಾಗಚ್ಚತಿ. ಸೂತ್ರದಲ್ಲಿ ದರ್ಶಯತಿ ಚ ಅಥೋ ಅಪಿ ಸ್ಮರ್ಯತೆ, ಬ್ರಹ್ಮವನ್ನ ನಿರ್ವಿಶೇಷವೆಂದು ಸ್ಮೃತಿಯೂ ಹೇಳ್ತಾ ಇದೆ ಎಂದ್ರು. ಯಾರು? ಭಗವಾನ್ ಬಾದರಾಯಣಾಚಾರ್ಯರು. ಯಾವ ಸ್ಮೃತಿಯಲ್ಲಿ? ಭಗವದ್ಗೀತಾ ಸ್ಮೃತಿಯಲ್ಲಿ. ಉದಾಹರಣೆಗೆ, ತಥಾ ಸ್ಮೃತಿಷ್ವಪಿ ಪರ ಪ್ರತಿಷೇಧೇನೇವ ಉಪದಿಶ್ಯತೆ. ಸ್ಮೃತಿಗಳಲ್ಲಿಯೂ ಬ್ರಹ್ಮವನ್ನ ಗುಣ ಪ್ರತಿಷೇಧ ಮುಖಾಂತರವೇ ತಿಳಿಸ್ತಾ ಇದ್ದಾರೆ. ಜ್ಞೇಯಂ ಯದ್ದತ್ ಪ್ರವಕ್ಷ್ಯಾಮಿ ಸ್ವಗಸಾದ ಶ್ಲೋಕ. ನಾವು ಚಿಂತನೆ ಮಾಡ್ತಾ ಇದ್ದೇವಲ್ಲ, 13ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕ, ಜ್ಞೇಯಂ ಯದ್ದತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಇಲ್ಲಿಯೂ ಬ್ರಹ್ಮವನ್ನ ಸತ್ತು ಅಲ್ಲ ಅಸತ್ತು ಅಲ್ಲ ಅಂತ ಹೇಳ್ತಾ ಇದ್ದೀನಿ. ತಥಾ ವಿಶ್ವರೂಪ ಸರಹ ನಾರಾಯಣ ನಾರದಮು ವಾಚ, ವಿಶ್ವರೂಪಧಾರಿಯಾದಂತಹ ನಾರಾಯಣನು ಮಹಾವಿಷ್ಣುವು ತನ್ನ ಭಕ್ತನಾದ ನಾರದನು ಹೇಳಿದನಂತೆ, ಮಾಯಾ ಶೇಷ ಮಯಾ ಸೃಷ್ಟ ಯನ್ಮಾಂ ಪಶ್ಯಸಿ ನಾರದ, ಸರ್ವಭೂತ ಗುಣೈರ್ಯುಕ್ತಂ ನೈವಂ ಮಾಂ ಜ್ಞಾತು ಮರ್ಹ. ನಾರದನೇ, ನಾನು ವಿಶ್ವರೂಪವನ್ನ ನೋಡ್ತಾ ಇದೀಯ, ಇದೆಲ್ಲವೂ ಮಾಯಾರೂಪ, ಯಾವುದು ನನಗೆ ಸಂಬಂಧಪಟ್ಟಿಲ್ಲ, ನಾನು ಸರ್ವಭೂತ ಗುಣರಹಿತ ಸ್ವರೂಪನಾಗಿದ್ದೇನೆ ಎಂದು ಸಾಕ್ಷಾತ್ ನಾರಾಯಣನು ನಾರದ ಮಹರ್ಷಿಗೆ ಉಪದೇಶ ಮಾಡಿದ್ದಾನೆ ಎಂದು ಮಹಾಭಾರತ ಸ್ಮೃತಿಯಲ್ಲಿ ಹೇಳಿದೆ. ಮುಂದಿನ ಸೂತ್ರ, ಓಂ ಅತಯೇವ ಚೋಪಮ ಸೂರ್ಯಕಾಧಿಪತಿ, ಓಂ ಶಾಂತಿ ಶಾಂತಿ ಶಾಂತಿ. ಓಂ ಅತಯೇವ ಚೋಪಮ ಸೂರ್ಯಕಾಧಿಪತಿ, ಓಂ ಶಾಂತಿ ಶಾಂತಿ ಶಾಂತಿ. ಅತಃ ಏವ ಚ ಉಪಮ ಸೂರ್ಯಕಾಧಿಪತಿ, ಆದ್ದರಿಂದಲೇ ಸೂರ್ಯನ ದೃಷ್ಟಾಂತವನ್ನು ಹೇಳ್ತಾರೆ. ಬಿಂಬ ಪ್ರತಿಬಿಂಬ ನ್ಯಾಯ, ಯತಯೇವ ಚಯಮಾತ್ಮ ಚೈತನ್ಯ ಸ್ವರೂಪ ನಿರ್ವಿಶೇಷ ವಾಂಗ್ ಮನಸಾತೀತ ಪರಪ್ರತಿಷೇಧೋಪದೇಶ್ಯ ಅತಯೇವ ಚ ಅಸ್ಯ ಉಪಾಧಿ ನಿಮಿತ್ತಾಂ ಅಪಾರಮಾರ್ಥಿಕೀಂ ವಿಶೇಷವತ್ತಾಂ ಅಭಿಪ್ರೇತ್ಯ ಜಲಸೂರ್ಯಕಾಧಿಪತ ಇತಿ ಉಪಾದೀಯತೆ ಮೋಕ್ಷ ಶಾಸ್ತ್ರೇಷು. ಬಹಳ ಮೋಕ್ಷ ಶಾಸ್ತ್ರ ವೇದಾಂತ, ವೇದಾಂತಗಳಲ್ಲಿ ಪರಬ್ರಹ್ಮವನ್ನ ವಾಂಗ್ಮನಸಾತೀತವಾಗಿದೆ ಎಂದು ಉಪದೇಶ ಮಾಡಿ ಇದನ್ನ ತಿಳಿಸಿಕೊಡಬೇಕಾದ್ರೆ ಪರಪ್ರತಿಷೇಧೋಪದೇಶ್ಯ, ಪರಪ್ರತಿಷೇಧ ಬ್ರಹ್ಮಕ್ಕಿಂತ ಭಿನ್ನವಾಗಿರುವ ಅತದ್ಧರ್ಮಗಳನ್ನ ಪ್ರತಿಷೇಧ ಮಾಡಿ ತನ್ಮುಖಾಂತರ ಪರಬ್ರಹ್ಮವನ್ನು ತಿಳಿಸ್ತಾ ಇದೆ. ಆದ್ದರಿಂದ ಸೂರ್ಯಕಾದಿ ಉದಾಹರಣೆ ಕೊಡ್ತಾ ಇದ್ದಾರೆ. ಯಥಾಕ್ಷಯಂ ಜ್ಯೋತಿರಾತ್ಮ ನಿರವಸ್ವಾನ್ ಅಪೋಭಿನ್ನ ಬೋಧೈಕೋನು ಗಚ್ಚತಿ ಉಪಾಧಿನ ಕ್ರಿಯತೆ ಭೇದ ರೂಪ ದೇವ ಕ್ಷೇತ್ರೇಶು ಏವಂ ಅಜಃ ಅಯಮಾತ್ಮ. ನೋಡಿ, ಶಂಕರಾಚಾರ್ಯರು ಯಾವ್ಯಾವ ವ್ಯಾಖ್ಯ ತಗೋತಾ ಇದ್ದಾರೆ, ಏನ್ ಆಶ್ಚರ್ಯವಾಗ್ತಾ. ಆತ್ಮನು ಒಬ್ಬನೇ, ಆತ್ಮನಲ್ಲಿ ಭೇದವಿಲ್ಲ, ಸೂರ್ಯನು ಒಬ್ಬನೇ, ಒಬ್ಬನೇ ಸೂರ್ಯ. ನೂರಾರು ತಟ್ಟೆಗಳ ನೀರಿಟ್ಟಾಗ ನೂರಾರು ರೂಪದಿಂದ ತೋರುತ್ತಿದ್ದರೂ ಆ ಪ್ರತಿಬಿಂಬಕ್ಕೂ ಬಿಂಬಸ್ಥಾನೀಯವಾಗಿರುವಂತಹ ಸೂರ್ಯನಿಗೂ ಯಾವ ವಿಶೇಷವೂ ಇಲ್ಲವೋ, ಸೂರ್ಯನಲ್ಲಿ ಯಾವ ವಿಶೇಷವೂ ಉಂಟಾಗಿಲ್ಲವೋ, ಅದೇ ರೀತಿಯಲ್ಲಿ ಅನೇಕ ದೇಹಗಳಲ್ಲಿ ಅನೇಕ ರೂಪಗಳಿಂದ ತೋರ್ಕೊಳ್ತಾ ಇದ್ದರೂ ಆತ್ಮನಲ್ಲಿ ಯಾವ ವ್ಯತ್ಯಾಸವಾಗಿಲ್ಲ ಅಂತ ಹೇಳ್ತಾ ಇದೆ. ಅಂಬವತ್ ಅಗ್ರಹಣಾತ್ವ ನ ತಥಾತ್ವಂ. ಓಂ ಶಾಂತಿ ಶಾಂತಿ ಶಾಂತಿ. ಅಂಬವತ್ ಅಗ್ರಹಣಾತ್ ತು ನ ತಥಾತ್ವಂ ಇತಿ ಪೂರ್ವಪಕ್ಷ ಸೂತ್ರಂ. ನೀರಿನಂತೆ ಇಲ್ಲಿ
ಗ್ರಹಣಾತೆ ಗ್ರಹಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲವಾದ್ದರಿಂದ ಬಿಂಬ ಪ್ರತಿಬಿಂಬ ದೃಷ್ಟಾಂತವನ್ನ ಆತ್ಮನಿಗೆ ಕೊಟ್ಟದ್ದು ಅಂತ ಇಲ್ವಲ್ಲ ಅಂತ ಪೂರ್ವ ಪಕ್ಷ ಅದು ಹೇಳ್ತಾ ಇದ್ದಾರೆ. ಅತ್ರ ಪ್ರತಿ ವಿಧೀಯತೆ ಈ ಆಕ್ಷೇಪಣೆಗೆ ಉತ್ತರವನ್ನು ಕೊಡ್ತಾ ಇದ್ದ. ಓಂ ವೃದ್ಧಿ ಹ್ರಾಸವಾತ್ಮ ಅಂತರ್ಭಾವಾತೆ ಉಭಯ ಸಾಮಂಜಸ್ಯ ದೇವಂ. ಓಂ ಶಾಂತಿ ಶಾಂತಿ ಶಾಂತಿ. ವೃದ್ಧಿ ಹ್ರಾಸವಾತ್ಮ ಅಂತರ್ಭಾವಾತೆ ಉಭಯ ಸಾಮಂಜಸ್ಯ ಏವಂ ಇತಿ ಚತುಷ್ಪದಾತ್ಮಕಂ ಸೂತ್ರಂ ಯುಕ್ತ ಏವ ತ್ವಯಂ ದುಷ್ಟ. ದೃಷ್ಟಾಂತ ಸರಿಯಲ್ಲ ಅಂದ. ಆತ್ಮನಿಗೆ ಯಾವ ದೃಷ್ಟಾಂತವಿಲ್ಲ. ದೃಷ್ಟಾಂತೋ ನೈವ ದುಷ್ಟ ತ್ರಿಭುವನ ಜಠರೆ ಸದ್ಗುರು ಜ್ಞಾನದಾತು. ಬ್ರಹ್ಮಾತ್ಮ ಜ್ಞಾನವನ್ನ ಉಪದೇಶ ಮಾಡುವ ಸದ್ಗುರುವಿಗೆ ಇಡೀ ಪ್ರಪಂಚದಲ್ಲಿ ದೃಷ್ಟಾಂತ ಇಲ್ಲ. ಸದ್ಗುರುವಿಗೆ ಸದ್ಗುರುವೇ ದೃಷ್ಟಾಂತ. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೆ ಸದ್ಗುರುಗಳೇ ದೃಷ್ಟಾಂತವೇ ಹೊರತು ಯಾವ ದೃಷ್ಟಾಂತವೂ ಇಲ್ಲ. ಇನ್ನು ಪರಬ್ರಹ್ಮಕ್ಕೆ ಅದಕ್ಕೂ ಇಲ್ಲ. ನೀ ದೃಷ್ಟಾಂತ ದಾಷ್ಟಾಂತಿಕಯೋ ಕ್ವಚಿತ್ ಕಶ್ಚಿತ್ ವಿವಕ್ಷಿತಾಂಶಂ ಮುಕ್ತ ಸರ್ವಸಾರೂಪ್ಯಂ ಕೇನಚಿತ್ ದರ್ಶಯಿತು. ಆತ್ಮನಿಗೆ ಸೂರ್ಯನ ದೃಷ್ಟಾಂತ ಕೊಡ್ತಾರೆ. ಸೂರ್ಯ ಬೆಳಗಿದಾನೆ, ಆತ್ಮ ಬೆಳಗಿದಾನೆ ಅಂದ್ರೆ ಸೂರ್ಯ ಶಾಖ ಕೊಡ್ತಾನೆ, ಆತ್ಮ ಶಾಖ ಕೊಡ್ತಾನ ಅಂದ್ರೆ ಅದನ್ನು ತೆಗೆದುಕೊಳ್ಳಬ. ದೃಷ್ಟಾಂತ ದಾಷ್ಟಾಂತಿಕಗಳಿಗೆ ಸಂಪೂರ್ಣವಾಗಿ ಸರ್ವ ಸಾರೂಪ್ಯವನ್ನ ಯಾರೊಬ್ಬರೂ ತೋರಿಸಲಾರರು. ಸರ್ವ ಸಾರೂಪ್ಯ ಸತಿ ದೃಷ್ಟಾಂತ ದಾಷ್ಟಾಂತಿಕ ಭಾವೋಚ್ಛೇದ ಏವ ಸ್ಯಾತ್. ಸಂಪೂರ್ಣವಾಗಿ ದೃಷ್ಟಾಂತದಲ್ಲಿ ಎಲ್ಲ ಗುಣಗಳು ದಾಷ್ಟಾಂತಿಕ ಬರಬೇಕು ಅಂತ ಆಗ್ಬಿಟ್ರೆ ದೃಷ್ಟಾಂತ ದಾಷ್ಟಾಂತಿಕವಾಗುವುದಿಲ್ಲ. ಆದ್ದರಿಂದ ನಚೇದಂ ಸ್ವಮನೀಷಯ ಜಲಸೂರ್ಯಕಾದಿ ದೃಷ್ಟಾಂತ ಪ್ರಣಯನ ಶಾಸ್ತ್ರ ಪ್ರಣೀತಸ್ಯತು ಅಸ್ಯ ಪ್ರಯೋಜನ ಮಾತ್ರ ಉಪನ್ಯಾಸ. ಸೂರ್ಯನ ದೃಷ್ಟಾಂತ ಕೊಟ್ಟದ್ದರಿಂದ ಏನ್ ವಿವಕ್ಷಿತ ಅಂಶ ಅಂತಂದ್ರೆ ವೃದ್ಧಿ ಕ್ಷಾಸ ಭಕ್ತಂ. ಜಾಸ್ತಿ ಇದ್ದೆ ಜ್ವರ ಕಾಣಿಸ್ತಿರುತ್ತೆ, ನೀರು ತೆಗೆದ್ರೆ ಕಮ್ಮಿ ಆಗುತ್ತೆ. ಅದೇ ರೀತಿಯಲ್ಲಿ ಒಳ್ಳೆ ಉಪಾಧಿಯಲ್ಲಿ ತೋರ್ಕೊಂಡಾಗ ಆತ್ಮ ಜೋರಾಗಿ ತೋರ್ಬಹುದು. ಸಾಮಾನ್ಯ ಉಪಾಧಿಯಲ್ಲಿ ತೋರ್ಕೊಂಡಾಗ ಆತ್ಮ ಸಾಮಾನ್ಯದಂತೆ ತೋರ್ಬಹುದು ಅನ್ನುವುದಷ್ಟೇ ವಿವೇಕಾಂಶವಿಲ್ಲಿ. ಕೊನೆಯ ಸೂತ್ರ 11ನೇ ಸೂತ್ರ. ಓಂ ದರ್ಶನಾಚ ಓಂ ದರ್ಶನಾಚ ದರ್ಶನಾತ್ ಚ ಇತಿ ವಿಪದಾತ್ಮಕಂ ಸೂತ್ರಂ. ದರ್ಶಯತಿ ಚ ಶ್ರುತಿ ಪರಶ್ಚೈವ ಬ್ರಹ್ಮಣ ದೇಹಾದಿಷು ಉಪಾಧಿಯು ಅಂತರನುಪ್ರವೇಶಂ. ಶ್ರುತಿಯಲ್ಲಿ ಪರಬ್ರಹ್ಮವೇ ಜೀವಾತ್ಮನ ರೂಪದಿಂದ ದೇಹದಲ್ಲಿ ಹೊಕ್ಕಿದೆ ಅಂತ ಹೇಳ್ತಾ ಇದೆ. ಆದ್ದರಿಂದ ಪರಮಾತ್ಮನಲ್ಲಿ ಯಾವ ವಿಶೇಷಗಳು ಇಲ್ಲ. ಪುರಶ್ಚಕ್ರೆ ದ್ವಿಪದ ಪುರಶ್ಚಕ್ರೆ ಚತುಷ್ಪದ. ಪರಮಾತ್ಮನೇ ಎರಡು ಕಾಲಿನ ಪ್ರಾಣಿಗಳನ್ನ ಸೃಷ್ಟಿ ಮಾಡಿ ಆ ದೇಹದೊಳಗೆ ಪ್ರವೇಶ ಮಾಡಿದ್ದಾನೆ. ನಾಲ್ಕು ಪಾದಗಳನ್ನ ಉಳ್ಳಂತಹ ಪಶುಗಳನ್ನ ಸೃಷ್ಟಿ ಮಾಡಿ ಅಲ್ಲೂ ಪ್ರವೇಶ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅನೇನ ಜೀವೇನ ಆತ್ಮನ ಅನುಪ್ರವೇಶ ಮುಂತಾದ ವಾಕ್ಯಗಳಲ್ಲಿ. ಕೊನೆಯ ವಾಕ್ಯ, ಹೀಗೆ ಶ್ರುತಿಗಳಲ್ಲಿ ಪರಬ್ರಹ್ಮವನ್ನ ನಿರ್ವಿಶೇಷ ನಿರ್ಗುಣ ನಿರುಪಾಧಿಕ ನಿಷ್ಪ್ರಪಂಚವೆಂದು ತಿಳಿಸುತ್ತಿರುವುದರಿಂದ ತಸ್ಮಾತ್ ನಿರ್ವಿಕಲ್ಪಕೈಕಲಿಂಗಮೇವ ಬ್ರಹ್ಮ ನತು ಉಭಯಲಿಂಗಂ ಬ್ರಹ್ಮ ವಿಪರೀತ ಲಿಂಗಂ ವಾ ಇತಿ ಸಿದ್ಧಾಂ. ಆದ್ದರಿಂದ ಪರಬ್ರಹ್ಮವನ್ನ ನಿರುಪಾಧಿಕ ನಿರ್ವಿಕಲ್ಪಕ ಎಂದು ತಿಳಿಯಬೇಕೇ ಹೊರತು ಉಭಯಲಿಂಗವೂ ಅಲ್ಲ ಸೋಪಾಧಿಕವೂ ಅಲ್ಲ ಎಂದು ನಿರ್ಣಯ ಮಾಡಲಾಗಿದೆ. ಹೀಗೆ ತಿಳಿಯುವುದರಿಂದ ಎಲ್ಲ ಮಾನವರಿಗೂ ಎಲ್ಲ ತರಹದ ಜನರಿಗೂ ಕೂಡ ಬ್ರಹ್ಮಜ್ಞಾನ ಸುಲಭ. ಅವರವರ ವ್ಯಾವಹಾರಿಕವಾದಂತಹ ವರ್ಣಾಶ್ರಮ ಭೇದ ಎಷ್ಟಿದ್ದರೂ ಪರಬ್ರಹ್ಮದಲ್ಲಿ ಯಾವ ಭೇದವೂ ಇಲ್ಲ. ಒಬ್ಬ ಉತ್ತಮೋತ್ತಮನಾಗಿರುವಂತ ಬ್ರಾಹ್ಮಣ ಸನ್ಯಾಸಿ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡ, ಅದೇ ರೀತಿ
ಮತ್ತೊಬ್ಬನು ಬ್ರಹ್ಮಜ್ಞಾನ ಮಾಡಿಕೊಂಡ. ಎಲ್ಲರಿಗೂ ಬ್ರಹ್ಮಜ್ಞಾನ ಸಮಾನವಾಗಿದೆ. ಪರಬ್ರಹ್ಮದಲ್ಲಾಗಲಿ, ಪರಬ್ರಹ್ಮ ಜ್ಞಾನದಲ್ಲಾಗಲಿ, ಅದರ ಫಲವಾದ ಮೋಕ್ಷದಲ್ಲಾಗಲಿ ಯಾವ ಯಾವ ವ್ಯತ್ಯಾಸವೂ ಇಲ್ಲ ಎಂದು ತಿಳಿದುಕೊಂಡಾಗ ಸಯೋಹಮೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಎನ್ನುವಂತ ಸಾರ್ವತ್ರಿಕ ಸಂದೇಶವನ್ನ ಉಪನಿಷತ್ತುಗಳು ಉಪದೇಶ ಮಾಡ್ತಾ ಇವೆ. ಇದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಧನ್ಯರಾಗೋಣ ಎಂದು ತಿಳಿಸುತ್ತಾ ಇಂದಿನ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಸಾರ ಪ್ರವಚನವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮತಾಸ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಮತಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರ ಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ ಶ್ರೀಮತ್ ಶಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ಓಂ ಶಾಂತಿ ಶಾಂತಿ ಶಾಂತಿ.